ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶುಭೋದಯ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ಪ್ರೀತಿಪೂರ್ವಕ ಸುಸ್ವಾಗತ ವೀಕ್ಷಕರೇ ಇಂದು ಸೋಮವಾರ ಸೋಮವಾರದ ದಿನದಂದು ನಾವು ಪರಮೇಶ್ವರನನ್ನ ಸ್ಮರಿಸುವಂತಹ ದಿನ ಉಮಾಮಹೇಶ್ವರನನ್ನ ಜಟಾಧರನನ್ನ ಗಂಗಾಧರನನ್ನ ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋ ಸಮಯ ಆಗಿದೆ ಗುರುಗಳು ಕೂಡ ಆಗಮಿಸಿದ್ದಾಗಿದೆ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು ಸದಾದೇವಿ ಔಪಾಸಕರು ತಂತ್ರವಿದ್ಯಾ ಪ್ರಾವೀಣರು ಕೂಡ ಹೌದು ತೇಜೋಮಂದಿ ರಮಣ ಶಾಸ್ತ್ರ ಸ್ವರ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ಶ್ರೀ ದೇವಿಶ್ರೀ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ ಇಂದು ಕೂಡ ಗುರುಜಿ ಅವರು ಕಾಳಸರ್ಪ ಯೋಗದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಎಷ್ಟೋ ಜನರಿಗೆ ಎರಡು ಹೊತ್ತು ಊಟ ಸಿಗೋದು ಕಷ್ಟ ಆಗುತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ ಆದರೆ ಕೆಲವರು ಶ್ರೀಮಂತರಿದ್ದರೂ ಕೂಡ ನೆಮ್ಮದಿ ಅನ್ನೋದು ಅವರಿಂದ ಬಹಳ ದೂರ ಉಳಿದಿರುತ್ತೆ ಇದಕ್ಕೆ ಕಾರಣಗಳು ಏನು ಜನ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ಕಾಳಸರ್ಪ ಯೋಗ ಇದ್ದಾಗ ಈ ಎಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಗುರುಜಿ ಅವರು ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಲಿದ್ದಾರೆ ಬನ್ನಿ ಗುರುಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ಬ್ರಹ್ಮೋಸ್ಮಿ ಗುರುಜಿ ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೈ ನಮಃ ಯಾ ದೇವೀ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ ಆದಿಶೇಷಾಯ ನಮಸ್ತುಭ್ಯಂ ಅನಂತಫಲದಾಯಕಂ ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ ಹರಿಹಿ ಓಂ ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಫಾಲ್ಗುಣ ಮಾಸ ಶುಕ್ಲಪಕ್ಷ ದ್ವಿತೀಯ ಉಪರಿ ತೃತೀಯ ಉತ್ತರಾಭಾದ್ರ ನಕ್ಷತ್ರ ಶುಭಯೋಗ ತೈತುಲಕರಣ ತಥಾ ಪಂಚಾಂಗ ದಿನ ಸೋಮವಾರ ಸೂರ್ಯೋದಯ ಈ ದಿನದ್ದು 6:35 ಸೂರ್ಯೋದಯ ಆಯಿತು ಇನ್ನು ಸೂರ್ಯ ಅಸ್ತ 6:25 ಆಗಲಿದೆ ಇನ್ನು ಈ ದಿನದ ಸೂರ್ಯೋದಯದ ಪ್ರಕಾರವಾಗಿ ರಾಹುಕಾಲ ರಾಹುಕಾಲಂ 8:05 9:35 ತನಕ ಇರುತ್ತೆ ಇನ್ನು ಈ ದಿನದ ಶುಭ ಮುಹೂರ್ತ 12:10 12:55 ತನಕ ಇರುತ್ತೆ ಸುಮಾರು 40 ನಿಮಿಷಗಳ ಕಾಲ ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ ಇನ್ನು ಈ ದಿನದ ದುರ್ಮುಹೂರ್ತ 1:00 ಸುಮಾರು 3:30 ತನಕ ದುರ್ಮುಹೂರ್ತ 1:00 to 3:30 ಸುಮಾರು 3 ಗಂಟೆಗಳ ಕಾಲ ದುರ್ಮುಹೂರ್ತ ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಶುಭ ಕೆಲಸಗಳಾಗಲಿ ತಾವು ಯಾವುದನ್ನು ಇಟ್ಕೋಬಾರ್ದು ಇಟ್ಕೊಂಡ್ರೆ ಮುಂದಿನ ಫಲ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಈ ದಿನ ವಿಶೇಷ ಪ್ರತಿದಿನ ನಾವು ವೀಕ್ಷಣೆ ಮಾಡ್ಕೊಂಬರ್ತಾ ಇದ್ದೀವಿ ಸರಸ್ವತಿ ಸಾರಸ್ವತಿಯ ಒಂದು ಚಕ್ರದರ್ಶನ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾ ಅನುಕೂಲ ವಿದ್ಯೆ ಪ್ರಾಪ್ತಿಗಾಗಿ ಸಾರಸ್ವತಿಯ ದರ್ಶನ ಪ್ರತಿನಿತ್ಯವೂ ಸರಸ್ವತಿಯ ದರ್ಶನದಿಂದ ನಮ್ಮ ಮನಸ್ಸು ಆಗುತ್ತೆ ಶುದ್ಧ ಪರಿಶುದ್ಧ ಹೌದು ನಿಜವಾಗ್ಲೂ ಯಾರಲ್ಲಿ ಸರಸ್ವತಿ ಅನ್ನೋದಿರ್ತಾರೋ ಸರಸ್ವತಿ ಅನ್ನೋದು ಯಾರ ಒಂದು ನಾಲಿಗೆ ಮೇಲೆ ಭಗವಂತ ಬರೆದಿರ್ತಾನೋ ಆ ವಿದ್ಯೆ ಪರಿಪೂರ್ಣವಾಗಿ ಯಾರಿಗೆ ಅತೃಪ್ತಿ ಆಗಿರುತ್ತೋ ಅವರು ಪರಿಪೂರ್ಣ ಪಾವಿತ್ರವಾಗೇ ಇರ್ತಾರೆ ಯಾಕಂದರೆ ಅವರಿಗೆ ಸಂಸ್ಕಾರ ಅನ್ನೋದು ಗೊತ್ತಿರುತ್ತೆ ಯಾರಿಗೆ ಹಠ ಇದೆ ಮರವಿದೆ ಸೋಂಬೇರಿತನವಿದೆಯೋ ಅವರು ಪ್ರತಿನಿತ್ಯ ಸರಸ್ವತಿ ದರ್ಶನದಿಂದ ಪ್ರತಿನಿತ್ಯ ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಅವೆಲ್ಲವೂ ನಶಿಸು ಹೋಗುತ್ತೆ ಚೈತನ್ಯ ರೂಪಿಸುತ್ತೆ ಅಂತ ಸರಸ್ವತಿಯ ಒಂದು ಚಕ್ರವನ್ನು ನಾವೀಗ ದರ್ಶನ ಪಡೆಯೋಣ ಸರಸ್ವತಿ ನಮಸ್ತುಭ್ಯಂ ಸರ್ವದೇವಿ ನಮೋ ನಮಃ ಶಾಂತರೂಪೇ ಶಶಿಧರೇ ಸರ್ವಯೋಗೇ ನಮೋ ನಮಃ
ವೀಕ್ಷಕರೆ, ಅದಮ್ಯ ವಿದ್ಯಾ ಚೈತನ್ಯವನ್ನ ತುಂಬುವಂತಹ ವಿದ್ಯಾ ಚಕ್ರದ ದರ್ಶನವನ್ನ ನಾವು ಮಾಡ್ಕೊಂಡು ಬಂದ್ವಿ. ಈಗ ದ್ವಾದಶ ರಾಶಿಗಳ ಗೋಚಾರ ಫಲ ಈ ದಿನ ಹೇಗಿದೆ ಅನ್ನೋದನ್ನ ಗುರುಜಿ ಅವರಿಂದ ಕೇಳ್ತೆಳಿಯೋಣ. ಗುರುಜಿ, ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಈ ದಿನ ಮೊದಲಿಗೆ ಮೇಷರಾಶಿ. ಮೇಷರಾಶಿ, ಮೇಷರಾಶಿಯವರ ಹೆಣ್ಣು ಮಕ್ಕಳಿಗೆ ಈ ದಿನ ತುಂಬಾ ಬುದ್ಧಿವಂತಿಕೆಯಿಂದ ಇರತಕ್ಕಂತಹ ದಿನ. ತಮ್ಮ ಬುದ್ಧಿವಂತಿಕೆಯಿಂದ ತಮ್ಮ ಆಡಳಿತಾತ್ಮವನ್ನ ತೋರಿಸ್ತೀರಿ. ನಾನು ಬುದ್ಧಿವಂತಿಕೆ, ನನ್ನಲ್ಲೂ ಬುದ್ಧಿತನ ಇದೆ, ನಾನು ಚತುರ ಅಂತ ಹೇಳಿ ತೋರಿಸ್ಕೊಳ್ಳುವಂತಹ ಒಂದು ದಿನ ಆಗಿರುತ್ತೆ. ನಿಮ್ಮಲ್ಲಿ ಈ ಒಂದು ಕುಶಾಗ್ರ ಬುದ್ಧಿ ಅಂತ ಹೇಳ್ತೀವಿ, ಕುಶಾಗ್ರ ಬುದ್ಧಿಯನ್ನ ವ್ಯಕ್ತಪಡಿಸುವಂತ ದಿನ ಆಗಿದೆ. ಬುದ್ಧಿಜೀವಿಗಳಿಗೆ ತುಂಬಾ ವಿಶೇಷವಾದ ದಿನ ಈ ದಿನ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸ್ವಯಂ ಉದ್ಯೋಗಸ್ಥರಿಗೆ ಈ ದಿನ ತುಂಬಾ ಪ್ರಗತಿಯಾಗಿರತಕ್ಕಂಥದ್ದು, ತುಂಬಾ ಉತ್ತಮ ಸ್ಥಾನಕ್ಕೆ ಹೋಗುವಂಥದ್ದು. ಹೊಸ ಕೆಲಸ, ಹೊಸ ಪ್ರಾರಂಭ, ಹೊಸ ತಿಂಗಳು ಎಲ್ಲವೂ ಸಹ ಹೊಸದಾಗಿ ನಡೆಯುವಂಥದ್ದು ಈ ದಿನ. ಈ ದಿನ ಸ್ವಲ್ಪ ಆಶ್ಚರ್ಯಕರ ವಿಚಾರಗಳಲ್ಲಿ ಕೆಲವೊಂದು ಆಶ್ಚರ್ಯ ಸಂಗತಿಗಳನ್ನ ನೀವು ನೋಡಲಿದ್ದೀರಿ ಸಂಜೆ ವೇಳೆಗೆ. ಇನ್ನ ಕೆಲವರು ಈ ಒಂದು ಉದ್ಯೋಗಸ್ಥರು, ಈ ಉದ್ಯೋಗ ಕೆಲಸ ಮಾಡತ್ತವರಿಗೆ ಕಣ್ಣು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರೋ ಪೀಡೆಗಳು ಉಂಟಾಗ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಿ. ಕಣ್ಣಿಗೆ ಧೂಳು ಬೀಳುವಂಥದ್ದು ಅಥವಾ ಆಸಿಡ್ ಬಿಟ್ಕೊಳ್ಳುವಂಥದ್ದು ಇಂಥದ್ದು ಯಾರಾದರೂ ಕೆಲಸ ಮಾಡೋ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಸ್ವಲ್ಪ ಮಟ್ಟಿಗೆ ಹಿಂದುಳಿದ ಕಾಯಿಲೆಗಳು, ಹಳೆಯ ಕಾಯಿಲೆಗಳು ಎತ್ತಾಕೊಂಡು ರೋಗ ಬರುವಂಥದ್ದು, ಈ ಒಂದು ಕ್ಲೈಮೇಟ್ ಇನ್ಫೆಕ್ಷನ್ಸಿಂದ ತೊಂದರೆ ಆಗ್ಬಿಡುವಂಥದ್ದು ಅಥವಾ ಇಂಥದ್ದೇನಾದರೂ ಡಸ್ಟ್ ಅಲರ್ಜಿ ಆಗುವಂಥ ಇಂಥದ್ದು ಯಾವುದಾದ್ರೂ ಜಾಸ್ತಿ ಸ್ವಲ್ಪ ಜಾಗ್ರತೆ ವಹಿಸಿ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧದಲ್ಲಿ ಈ ದಿನ ತಮ್ಮ ಒಂದು ಮಾನಸಿಕ ನೆಮ್ಮದಿಗೋಸ್ಕರ ಹುಡುಕಾಟವನ್ನು ಮಾಡ್ತೀರಿ ಅಂತ. ಮನಸ್ಸಿಗೆ ಯಾಕೋ ನೆಮ್ಮದಿ ಸಿಗ್ತಾ ಇಲ್ಲ, ನನಗೆ ಎಲ್ಲಿ ಒಂದು 5-6 ದಿನ ಎಲ್ಲಾದರೂ ದೂರ ಹೋಗ್ಬೇಡೋಣ, ಮನೆ ಬಿಟ್ಟು ಹೋಗ್ಬೇಡ, ಯಾವುದೋ ದೇವಸ್ಥಾನ ಹೋಗ್ಬೇಡ ಅಂಥೇಳಿ ಸ್ವಲ್ಪ ಮಾನಸಿಕ ನೆಮ್ಮದಿಯ ಹುಡುಕಾಟವನ್ನು ಮಾಡ್ತೀರಿ. ಖಂಡಿತ ಹೋಗಿ ಬನ್ನಿ, ಒಳ್ಳೆಯದೇ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆಯೋರಿಗೆಲ್ಲರೂ ಉತ್ತೀರ್ಣ ಆಗುವಂಥ ಯೋಗ ಇರತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಉತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಹೆಸರನ್ನ ಪಡ್ಕೊಳ್ಳಿ. ಇನ್ನಿತರ ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿ ಅಷ್ಟೋತ್ರ. ದುರ್ಗಾದೇವಿ ಅಷ್ಟೋತ್ರವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಗೌರವ ಪ್ರಾಪ್ತಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೋದ್ರೂ ಸಹ ಮರ್ಯಾದೆ ಸಿಗುತ್ತೆ, ನೀವು ಕೆಲಸ ಮಾಡತಕ್ಕಂಥವ್ರಿಗೆ ಪ್ರಶಂಸೆ ಸಿಗುವಂಥದ್ದು. ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧ ಸ್ತ್ರೀಯರೆಲ್ಲರಿಗೂ ಸಹ ಈ ದಿನ ಶುಭ ದಿನವಾಗಿದೆ, ಅತ್ಯುತ್ತಮವಾದ ದಿನ. ಮತ್ತೆ ಇನ್ನು ಸ್ವಯಂ ಉದ್ಯೋಗಸ್ಥರಿಗಂತೂ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ಹೋಗುವಂಥದ್ದು, ನಿಮ್ಮ ಕಂಪ್ನಿಯನ್ನು ಗುರುತಿಸುವಂಥದ್ದು, ಹೊಸ ಕಾಂಟ್ರಾಕ್ಟರ್ಸು ಒಳ್ಳೆ ಸ್ಥಾನಕ್ಕೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಮತ್ತೆ ಇನ್ನು ಉದ್ಯೋಗಸ್ಥರಿಗಂತೂ ಈ ದಿನ ತಪ್ಪಿ ಹೋದ ಅವಕಾಶಗಳು ಮತ್ತೆ ಬರುತ್ತೆ ಅಂತ. ಯಾವುದೋ ಹಳೆಯ ಟೈಮಲ್ಲಿ ಒಂದು ಮೇಲ್ ಹಾಕಿಟ್ಟಿರುತ್ತೆ ಒಂದು ಕೆಲಸಕ್ಕೋಸ್ಕರ, ಹೊಸ ಕೆಲಸ, ಹೊಸ ಉದ್ಯೋಗ ಅಂತ. ಅದು ಮತ್ತೆ ನಿಮಗೆ ರೀಇಂಟರ್ವ್ಯೂ ಆಗೋದಾಗಲಿ, ಹೊಸ ಕೆಲಸಗಳು ಸಿಗೋದಾಗಲಿ, ಅಥವಾ ಕೆಲಸ ಇದ್ದವರಿಗೆ ಕೆಲಸ ಸಿಗೋದಾಗಲಿ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಇದನ್ನು ಲಾಭದಾಯವಾಗಿರತಕ್ಕಂಥದ್ದ, ಎಳೋ ಎಷ್ಟೋ ದಿನಗಳಿಂದ ಇರತಕ್ಕಂಥ ಸಮಸ್ಯೆಗಳು ಇದನ್ನ ಹೋಗುತ್ತೆ. ಕೋರ್ಟು ಕಚೇರಿಯಲ್ಲಿ ನಿಮ್ಗೆ ಜಯ ಸಿಗುವಂಥದ್ದು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಕುಟುಂಬದವರಿಂದ ಸಂತೋಷ, ನೆಮ್ಮದಿ, ವಾತಾವರಣ, ಬಂಧು ಮಿತ್ರರನ್ನ ಒಂದು ಮಾಡಿಸುವಂಥ ಕ್ರಿಯೆ, ಅಥವಾ ನೀವು ಅವ್ರ ಹತ್ರ ಹೋಗುವಂಥದ್ದು, ತಂದೆ ಮಕ್ಕಳು ಕ್ಷಮಾದಾನದಿಂದ ಬದುಕುವಂಥ ದಿನ ಆಗಿರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಉತ್ತಮ ಫಲಗಳು ಸಿಗುತ್ತೆ, ಈ ದಿನ ತುಂಬ ಚೆನ್ನಾಗಿದೆ. ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ಈ ದಿನ ನೀವು ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನ, ನಿರ್ವಿಘ್ನಕಾರಕ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಹಿಕ್ಕಟ್ಟಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಿ. ಯಾರಿಗೋ ಮಾತು ಕೊಟ್ಟಿರ್ತೀರಿ, ನಡ್ಕೊಳಕ್ಕಾಗಲ್ಲ, ಅಥವಾ ಯಾರಿಗೋ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀರಿ, ಅದಕ್ಕೆ ಸ್ಪಂದಿಸಕ್ಕಾಗೋದಿಲ್ಲ. ಯಾರೋ ನೆಂಟರು ಮನೆಗೆ ಬಂದ್ಬಿಡಿ ಅಂತ ಹೇಳಿರ್ತೀರಿ, ಅವ್ರಿಗೇನೋ ಕೊಡೋಣ ಅಂತ ತುಂಬ ಕಷ್ಟದಲ್ಲಿ ಇಕ್ಕಟ್ಟಲ್ಲಿ ಮಾಡಬೇಕು ಬೇಡವೋ, ಏನು ಮಾಡಬೇಕು, ಎಷ್ಟು ಮಾಡಬೇಕು, ಅವ್ರು ನನ್ನನ್ನು ಕೇಳ್ತಿಲ್ಲ, ನಾನು ಎಷ್ಟು ಕೊಡಬೇಕು ಗೊತ್ತಾಗ್ತಿಲ್ವಲ್ಲ ಅಂತೇಳಿ ಕನ್ಫ್ಯೂಷನಲ್ಲಿ ಇರ್ತೀರಿ. ಅದನ್ನು ಅವ್ರ ಜೀರ್ಣಕ್ಕೆ ಎಷ್ಟು ಬೇಕೋ ಅಷ್ಟೇ ವ್ಯವಸ್ಥೆ ಮಾಡಿ ಅತಿ ಹೆಚ್ಚು ಕೊಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ ಆರ್ಥಿಕ ಸ್ಥಿತಿಯಲ್ಲಿ. ಇನ್ನು ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅಂತಂದಾಗ, ಕೆಲಸದಲ್ಲಿ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ, ಯಾವುದೋ ಒಂದು ರೀತಿ ಸಮಸ್ಯೆಗೆ ಬರುತ್ತೆ. ಅದರಿಂದ ಜಾಗ್ರತೆಯಿಂದ, ಬುದ್ಧಿವಂತಿಕೆಯಿಂದ ಇದನ್ನು ಪ್ರತಿಯೊಂದು ಕೆಲಸನೂ ಡಿಸಿಷನ್ಸ್ ತಗೋಬೇಕಾಗತ್ತೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಎಲ್ಲರಿಗೂ ಜಯ ಸಿಗುವಂಥದ್ದು. ನಿಮ್ಮ ಹೊಸ ಕಂಪನಿ ರಿಜಿಸ್ಟ್ರೇಷನ್ ಇಂಥದ್ದೆಲ್ಲ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ಒಂದು ಸರ್ಕಾರ, ಈ ಉದ್ಯೋಗಸ್ಥರು ಕಾರ್ಪೊರೇಟ್ ಆಫೀಸಲ್ಲಿ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಈ ದಿನ ಸ್ವಲ್ಪ ಮಂದ ಬುದ್ಧಿ ಇರುತ್ತೆ, ಸೋಂಬೇರಿತನದಿಂದ ಇರ್ತೀರಿ. ಸ್ವಲ್ಪ ಜಾಗ್ರತೆ, ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೋಗಿ ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದೇ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ
ಮನೆಯಲ್ಲಿ ಮಂಗಳ ಕಾರ್ಯ ಮಾತುಕತೆ ನಡೆಯುವಿಕೆ ತುಂಬಾ ಚೆನ್ನಾಗಿದೆ. ವಯಸ್ಸಾಗಿರತಕ್ಕಂತ ಬಯೋರುದ್ರಲ್ಲಿ ತುಂಬಾ ಉತ್ತಮವಾದ ವಾದಗಳನ್ನಲ್ಲಿ ಗೆಲ್ಲುವಂತದ್ದು, ಹಳೆಯ ಒಂದು ಕೋರ್ಟು ಕಚೇರಿ ಪಿತ್ರಾಜಿತ ಆಸ್ತಿ ಬರುವಂತ ಯೋಗ ಅದರ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರುವ ನಿವೃತ್ತಿ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನು ವಿದ್ಯಾರ್ಥಿಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರಿಗೆ ಜಯ ಸಿಗುವಂಥದ್ದು, ಉತ್ತಮವಾದ ಫಲಗಳು ನಿಮಗೆ ಸಿಗುತ್ತೆ ಈ ದಿನ. ಮಕ್ಕಳಿಗೂ ವಿಶೇಷವಾದ ದಿನನೇ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ಹನುಮಂತನ ಸ್ತೋತ್ರ ಓದ್ಕೊಳ್ಳಿ. ಪಂಚಮ ಶನಿ ದೋಷ ಹೋಗುತ್ತೆ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು, ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಎಲ್ಲರಿಗೂ ಸಹ ಈ ದಿನ ತುಂಬ ಶುಭವಾಗಿರ್ತಕ್ಕಂಥ ದಿನ. ಈ ದಿನ ವ್ಯಾಪಾರಸ್ಥರಿಗೆ ವಿಶೇಷವಾದ ಲಾಭದ ದಿನ. ನೋಡಿ, ವ್ಯಾಪಾರ ಮಾಡೋಂಥವ್ರಿಗೆ ತುಂಬ ಲಾಭ ಇದೆ. ಹೆಣ್ಣು ಮಕ್ಕಳಲ್ಲಿ ಏನೇ ಬಿಸ್ನೆಸ್ ಮಾಡಿ, ಹೊಸದಾಗಿ ಇಂಥದ್ದು ಯಾವುದೇ ಆಗಲಿ ಪಾರ್ಟ್ನರ್ಶಿಪ್ ನೀವು ಇಟ್ಕೊಳಕ್ಕೆ ಹೋಗಬೇಡಿ. ಸ್ವಂತವಾಗಿ ನೀವೇನೇ ಕೆಲಸ ಮಾಡಿ ಖಂಡಿತವಾಗ್ಲೂ ಜಯ ಸಿಗುತ್ತೆ. ಆದರೆ ಎಚ್ಚರಿಕೆ ಇರಿ, ನಂಬಿ ಮೋಸ ಹೋಗುವಂಥದ್ದು ಇದೆ. ಅದನ್ನು ನಂಬಿಕೆಯಿಂದ ಹಿಟ್ಟು ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಮತ್ತು ಈ ದಿನ ಈ ಕೃಷಿಗೆ ಸಂಬಂಧಪಟ್ಟಿರೋ ಉದ್ಯಮಗಳು ಮಾಡುವಂಥವ್ರಿಗೆ, ಕೃಷಿಕರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ವಿಶೇಷವಾದ ಲಾಭದ ದಿನವಾಗಿರುತ್ತೆ. ಇನ್ನು ಆದಾಯ ಜಾಸ್ತಿ ಪಡೆಯುವಂಥದ್ದು, ವಿಶೇಷವಾಗಿ ಪ್ರತಿದಿನಕ್ಕಿಂತ ಈ ದಿನ ತುಂಬ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ವಿಶೇಷವಾಗಿ ಉದ್ಯೋಗಸ್ಥರು, ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡೋ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಉದ್ಯೋಗ ತುಂಬ ಚೆನ್ನಾಗಿರುತ್ತೆ, ಅದರಲ್ಲಿ ಮುಂದುವರೆಸುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ನೌಕರರಲ್ಲಿ ಅಧಿಕ ಖರ್ಚಾಗುವಂಥದ್ದು ನೋಡಿ, ಉದ್ಯೋಗಸ್ಥರಿಗೆ ಅಲ್ಲೇ ಖರ್ಚು, ಕಂಪ್ನಿಗೋಸ್ಕರ ಅಥವಾ ಸರ್ಕಾರಿ ಉದ್ಯೋಗಗಳಿಗೋಸ್ಕರ, ಹಿರಿಯ ಅಧಿಕಾರಿಗಳ ತೊಂದರೆಗೋಸ್ಕರ ಈ ರೀತಿ ಯಾವುದೋ ಒಂದು ಇಕ್ಕಟ್ಟಿಗೆ ಸಿಗಾಕೊಂಡು ದುಡ್ಡನ್ನು ವೆಚ್ಚ ಮಾಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗಂತೂ ಇನ್ನು ಕುಟುಂಬದಿಂದ ನೆಮ್ಮದಿ ಸಿಗುವಂಥದ್ದು, ದೂರದ ಸಂಬಂಧಿಕರನ್ನು ಭೇಟಿಯಾಗುವಂಥದ್ದು, ತೀರ್ಥಕ್ಷೇತ್ರ ದರ್ಶನ ಅಂತ ಹೇಳ್ತಿದೆ, ಪ್ಲಾನ್ ಮಾಡ್ತಿದ್ರಿ, ಹೋಗಿ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಅಷ್ಟೇ ಅಲ್ಲ ವೀಕ್ಷಕ ಬಂದವರೇ, ಇನ್ನು ವಿಶೇಷವಾಗಿ ಈ ಒಂದು ಸಣ್ಣ ಮಕ್ಕಳಿಗಂತೂ ಈ ದಿನ ತುಂಬ ಶುಭ ದಿನ ಆಗಿದೆ. ನೋಡಿ, ಈ ದಿನ ತುಂಬ ಶುಭ ದಿನ ಅಂತಂದ್ರೆ ಅವ್ರು ಏನೇ ಮಾಡಲಿ, ಒಳ್ಳೇದನ್ನು ಮಾಡಿ, ಖಂಡಿತವಾಗ್ಲೂ ದಿಗ್ವಿಜಯ ನಿಮ್ಮದೇ ಆಗುತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಈ ದಿನ ಕುಟುಂಬದಲ್ಲಿರ್ತಕ್ಕಂತಹ ಜಗಳಗಳು ಮನ್ನಾ ಆಗುವಂಥದ್ದು, ಜಗಳಗಳೆಲ್ಲ ಮರೆತು ಸೋದರ ಸೋದರರಾಗಲಿ ಎಲ್ಲರೂ ಸಹ ಚೆನ್ನಾಗಿ ಬಾಳುವಂಥ ದಿನ, ಕುಟುಂಬದ ಸಮಸ್ಯೆಗಳು ಬಗೆಹರಿಯುವಂಥ ದಿನ ತುಂಬ ಚೆನ್ನಾಗುತ್ತೆ. ಮತ್ತು ಈ ಒಂದು ಉದ್ಯಮಸ್ಥರು, ಉದ್ಯೋಗಸ್ಥ, ದೊಡ್ಡ ದೊಡ್ಡ ಉದ್ಯಮ ಮಾಡೋಂಥವ್ರಿಗೆ ಅರ್ಧದಲ್ಲಿ ನಿಲ್ಲಿಸಿರುವಂಥ ಕೆಲಸ ಮತ್ತೆ ಪ್ರಗತಿ ಪ್ರಾರಂಭ ಆಗುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು, ಒಂದು ಕಂಪ್ನಿ ಡೀಲ್ಸ್ ಮತ್ತೊಂದು ಇಂಥದ್ದು ಯಾವುದಾದ್ರೂ ಆಗಿರ್ಬೋದು, ಆಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಈ ಒಂದು ಉದ್ಯೋಗಸ್ಥರಿಗಂತೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪೂರ್ಣಗೊಳ್ಳುತ್ತೆ. ಹೊಸ ಉದ್ಯೋಗ ಎಲ್ಲರೂ ಉದ್ಯೋಗ ಸಿಗುವಂಥದ್ದು, ಹೊಸ ಇಂಟರ್ವ್ಯೂಗೆ ಹೋಗುವಂಥದ್ದು, ಹೋಗಿ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳ ಆಗುತ್ತೆ, ಎಚ್ಚರಿಕೆ ವಹಿಸಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು, ಮಕ್ಕಳಿಗೆ ಈ ದಿನ ತುಂಬ ಉತ್ತಮವಾದ ದಿನನೇ. ಸ್ಪರ್ಧೆಗಳಲ್ಲಿ, ಕ್ರೀಡೆಗಳಲ್ಲಿ ಭಾಗವಹಿಸುವಂಥವ್ರಿಗೆ, ದಿಢೀರ್ ದೂರದ ಪ್ರಯಾಣ ಮಾಡುವಂಥವ್ರಿಗೆ, ಇವ್ರಿಗೆಲ್ಲರಿಗೂ ಸಹ ಎಲ್ಲೋ ಎಕ್ಸಾಮ್ ಬರೆಯುವಂಥವ್ರಿಗೆ, ಇಂಟರ್ವ್ಯೂ, ಕಾಲೇಜ್ ಸೀಟ್ಗೋಸ್ಕರ ಎಕ್ಸಾಮ್ ಬರೆಯುವಂಥವ್ರಿಗೆ ಎಲ್ಲರಿಗೂ ಲಾಭವಾಗಿರ್ತಕ್ಕಂಥ ದಿನ. ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ಈ ದಿನ ನೀವು ಸುಬ್ರಹ್ಮಣ್ಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಮನದಲ್ಲೇ ಸ್ಮರಣೆ ಮಾಡ್ಕೊಂಬಿಡಿ, ಎಲ್ಲ ಆರ್ತಿಯ ಶುಭಫಲಗಳು ನಿಮ್ಗೆ ಆಗತ್ತೆ. ಈಗ ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ತಿಳಿಯೋಣ ಗುರುಜಿ. ಕನ್ಯಾ ರಾಶಿ, ಕನ್ಯಾ ರಾಶಿ ಹೆಣ್ಮಕ್ಕಳಿಗೆ ದಿನ ಸ್ವಲ್ಪ ಆಭರಣಗಳಿಂದ ಲಾಭ, ಆಭರಣ ಕಳ್ಕೊಳ್ಳೋಂಥ ಯೋಗ, ಕೊಂಡುಕೊಳ್ಳುವಂಥ ಯೋಗ ಬರ್ತಿದೆ. ಅಂದರೆ ಆಭರಣ ಕೊಂಡ್ಕೊಂಡ್ರೂ ಲಾಭನೇ ಸಿಗುತ್ತೆ, ಆಭರಣ ಸ್ನೇಹಿತರಿಂದ ಲಾಭ ಸಿಗುವಂಥದ್ದು, ಆರ್ಥಿಕತೆಯಲ್ಲಿ ಪ್ರಗತಿ ಆಗುವಂಥದ್ದು, ಕಳೆದು ಹೋಗಿರತಕ್ಕಂಥ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳೋವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಒಳ್ಳೆಯದೇ ಇರುತ್ತೆ, ಆದರೆ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆ ನಿರ್ಧಾರ ತಗೊಳ್ಳಿ ಜೀವನದಲ್ಲಿ, ಒಳ್ಳೆಯದೇ ಆಗುತ್ತೆ. ದುಡುಕಿ ತೊಂದರೆ ತಗೊಂಡ್ರೆ, ದುಡುಕಿ ತಪ್ಪು ಮಾಡಿದ್ರೆ ಜೀವನ ಪರ್ಯಂತ ತೊಂದರೆ ಅನುಭವಿಸ್ಬೇಕಾಗುತ್ತೆ, ಜಾಗ್ರತೆ ವಹಿಸಿ. ಇನ್ನು ಈ ಒಂದು ಉದ್ಯಮಸ್ಥರಿಗೆ ಮಕ್ಕಳಿಂದ ಲಾಭ ಸಿಗುವಂಥದ್ದು, ತನ್ನ ಮಕ್ಕಳು ಯಾಕೋ ನಾನು ಕೋಟಿ ಕೋಟಿ ದುಡಿದ್ವಿ, ಏನೇನೋ ಮಾಡಿದ್ವಿ, ನಮ್ಮ ಕುಟುಂಬದಿಂದ ನೆಮ್ಮದಿ ಇಲ್ಲಲ್ಲ ಅನ್ನೋರಿಗೆ ಇನ್ನು ನೆಮ್ಮದಿಯ ವಾತಾವರಣ ಸಿಗುತ್ತೆ. ಅವ್ರ ಜೀವನದಲ್ಲಿ ಸ್ವಲ್ಪ ಮಾರ್ಪಾಟು ಮಾಡುವಂಥ ದಿನ, ಉತ್ತಮವಾದ ಒಂದು ನಿರ್ಧಾರಗಳನ್ನು ಈ ದಿನ ತಗೊಳ್ತೀರಿ, ಒಳ್ಳೆಯದೆ. ಇನ್ನು ಉದ್ಯೋಗಸ್ಥರು, ಕಾರ್ಪೊರೇಟ್ ಆಫೀಸಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಶಾಂತಿ ವಾತಾವರಣ, ನೆಮ್ಮದಿಯ ವಾತಾವರಣ, ಆರಾಮಾಗಿ ಹೋಗಿ ಈ ದಿನ ಕುಟುಂಬದಲ್ಲಿ ಎಷ್ಟೋ ದಿನಗಳಿಂದ ಇರ್ತಕ್ಕಂಥ ಒಂದು ಸಂಕಷ್ಟಗಳು ನಿವಾರಣೆ ಆಗುವಂಥ ದಿನ ತುಂಬ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಗೌರವ ಸನ್ಮಾನ ಪ್ರಾಪ್ತಿ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಟ್ರಾನ್ಸ್ಫರ್ಸ್ ಆಗ್ತಿದೆ, ಎಲ್ಲೋ ಹೋಗ್ತೀರಿ ಬೇರೆ ಕಡೆ, ಯಾಕಂತಂದರೆ ಈ ದಿನ ವಿಶೇಷವಾಗಿರತಕ್ಕಂತಹ ಒಂದು ದಿನ ಆಗಿದೆ. ನಿಮ್ಮ ಕನಸು ನನಸಾಗುವಂಥದ್ದು, ಟ್ರಾನ್ಸ್ಫರ್ ಎಲ್ಲಾದರೂ ಪ್ರಯತ್ನ ಇದ್ದರೆ ಪ್ರಯತ್ನ ಪಡಿ, ಖಂಡಿತ ಜಯ ಸಿಗುತ್ತೆ. ಇನ್ನು
ವಯಸ್ಸಾಗಿರತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಪ್ರಗತಿ ಆಗುತ್ತೆ, ತೊಂದರೆ ಇಲ್ಲ, ಇದನ್ನು ಮನಸ್ಸಿಗೂ ನೆಮ್ಮದಿ ಶಾಂತಿ ಸಮಾಧಾನವಾಗಿರ್ತೀರಿ. ಇನ್ನು ಮಕ್ಕಳಿಗಂತೂ ಇದನ್ನು ತುಂಬ ಚೈತನ್ಯದ ದಿನ, ಇದನ್ನು ಯಾವ ಕೆಲಸ ಬೇಕಾದರೂ ನಿಮ್ಮದೇ ದಿಗ್ವಿಜಯ ಆಗುತ್ತೆ. ಹಾಗಂತೇಳಿ ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ಒಳ್ಳೆ ಕೆಲಸ ಮಾಡಿ, ಏನಂದರೆ ಅದು ಬೇರೆಯವರಿಗೆ ಚರ್ಜವನ್ನ ಸವಾಸ ಮಾಡಿ ಕೆಟ್ಟವ್ರ ಸವಾಸ ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಒಳ್ಳೆಯದು ಆಗಬೇಕು, ಎಲ್ಲ ರೀತಿಯ ಜಯ ಸಿಗಬೇಕು ಅನ್ನೋದಾದರೆ ಈ ದಿನ ಹನುಮಂತನ ಸ್ತೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ, ಉದ್ಯೋಗ ಇಲ್ಲದೇ ಇರ್ತಕ್ಕಂಥವ್ರಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಮಾಡೋಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿಯ ಹೊಂದುವಂಥದ್ದು ತುಂಬ ಲಾಭದಾಯಕವಾಗಿರತಕ್ಕಂಥ ದಿನ. ಮನೆಯಲ್ಲಿ ಗೌರವ ಸ್ಥಾನಮಾನ ಎಲ್ಲವೂ ನಿಮಗೆ ಈ ದಿನ ಲಭಿಸುತ್ತೆ. ಇನ್ನು ಉದ್ಯಮಸ್ಥರಿಗೆ ಅಧಿಕ ಲಾಭ ಸಿಗುವಂಥದ್ದು, ವ್ಯಾಪಾರಸ್ಥರಿಗೆ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಉದ್ಯೋಗಸ್ಥರಿಗೆ, ಪ್ರೈವೇಟ್ ಕಂಪ್ನಿಯಲ್ಲಿ ಉದ್ಯೋಗ ಮಾಡೋಂಥವ್ರಿಗೆ ಹೆಂಡತಿ ಮಕ್ಕಳನ್ನೇ ಸಂತೋಷ ನೆಮ್ಮದಿಯ ವಾತಾವರಣ ದಿನ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಹೆಂಡತಿ ಗಂಡ ಹೆಂಡತಿಯಲ್ಲಿ ಜಗಳ ಇದ್ದರೆ ಆ ಜಗಳವನ್ನು ಮರೆತು ಜೀವನ ಮಾಡುವಂಥ ದಿನ ಆಗಿರುತ್ತೆ. ಒಳ್ಳೆ ಡಿಸಿಷನ್ಸ್ ತಗೊಳ್ಳಿ, ಖಂಡಿತ ಒಳ್ಳೆಯದೆ. ಇನ್ನು ವಿಶೇಷವಾಗಿ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಮಕ್ಕಳಿಂದ ನೆಮ್ಮದಿ, ಮನೆಯಲ್ಲಿ ಶುಭ ಸಮಾರಂಭಗಳ ಕಡೆ ಮಾತುಕತೆ ನಡೆಯುವಂಥದ್ದು, ಇಂಥದ್ದೇನೋ ವಿಶೇಷ ಇದೆ. ಆದರೆ ಇಷ್ಟ ವಸ್ತು ಕಳವು ಅಂತ ಹೇಳ್ತೇವೆ, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಮೋಸ ಹೋಗುವಂಥ ಸಂಭವ, ಸ್ನೇಹಿತರ ಮಾತು ಅಥವಾ ಮತ್ತೊಬ್ಬರ ಮಾತು ಕೇಳಿ, ಬಂಧು ಮಿತ್ರರ ಮಾತು ಕೇಳಿ ಮೋಸ ಹೋಗುವಂಥ ಸಂಭವ ಇರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ದುರಭ್ಯಾಸಗಳಿಗೆ ಒಳಗಾಗುವಂಥದ್ದು, ದುಷ್ಟನ ಸವಾಸ ಮಾಡುವಂಥದ್ದು, ದುರಾಲೋಚನೆ ಬರುವಂಥದ್ದು ಎಚ್ಚರಿಕೆ ವಹಿಸಬೇಕು. ಈ ದಿನ ಎಲ್ಲ ರೀತಿಯ ಶುಭಫಲಗಳು, ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿಯ ಧ್ಯಾನ, ಲಕ್ಷ್ಮೀನಾರಾಯಣ ಧ್ಯಾನ, ಮಹಾವಿಷ್ಣುವಿನ ಸ್ತೋತ್ರ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಈ ದಿನ ಮನಸ್ಸಿಗೆ ಚಿಂತೆ ಉಂಟಾಗುವಂಥದ್ದು, ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ನಮ್ಮ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತೆ, ಯಾಕೋ ತೊಂದರೆ ಆಗ್ತಿದೆಯಲ್ಲ, ಏನೋ ಆಗ್ತಿದೆಯಲ್ಲ, ಏನು ಮಾಡೋದು, ಏನು ಡಿಸಿಷನ್ ತೊಗೋಬೇಕು, ಒಳ್ಳೇದು ಮಾಡ್ತೀನಿ ಕೆಟ್ಟದ್ದು ಮಾಡ್ತೀನಿ ಅಂಥೇಳಿ ಇನ್ನು ಸ್ವಲ್ಪ ಕನ್ಫ್ಯೂಷನ್ಲಿ ಇರೋವಂಥದ್ದು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತು ಈ ಉದ್ಯೋಗಸ್ಥರಿಗೆ, ಈ ಸ್ವಯಂ ಉದ್ಯೋಗಸ್ಥರಿಗೆ ಉದ್ಯಮದಲ್ಲಿ ನಷ್ಟ ಆಗುವಂಥದ್ದು ಅಥವಾ ಟ್ರಸ್ಟನ್ನು ಡಿಸಾಲ್ವ್ ಮಾಡಿಬಿಡೋವಂಥದ್ದು ಅಥವಾ ಉದ್ಯೋಗ ಬೇಡ ಕಂಪ್ನಿ ಬೇರೆಯವ್ರು ಮಾಡ್ಬೇಡ ಅಂತ ಹೇಳೋದು, ಇಂಥ ಡಿಸಿಷನ್ಸ್ ತೊಗೊಳ್ಳೋವಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಉದ್ಯೋಗಸ್ಥರಿಗಂತೂ ಕುಟುಂಬದಲ್ಲಿ ಸ್ವಲ್ಪ ಕಲಹ ಕೋಪದಿಂದ ಇರ್ತೀರಿ, ಸ್ವಲ್ಪ ತಾಳ್ಮೆ ಇರಲಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಮತ್ತು ಸರ್ಕಾರಿ ಉದ್ಯೋಗಸ್ಥರಿಗೆ ಮನಸ್ಸಿಗೆ ಉದ್ಯೋಗದಲ್ಲಿ ಅಶಾಂತಿ ಉಂಟಾಗುವಂಥದ್ದು, ಉದ್ಯೋಗದಲ್ಲಿ ಹೊಸ ಶತ್ರುಗಳು ಉಂಟಾಗುವಂಥದ್ದು, ದಿಢೀರ್ ದಾಳಿ ಆಗುವಂಥದ್ದು ಇಂಥದ್ದೆಲ್ಲ ಇರುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಮ ಮೇಲೆ ಯಾರು ಕಣ್ಣಿಟ್ಟಿದ್ದಾರೆ? ಇನ್ನು ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಲರ್ಜೀಸ್ ಆಗ್ಬೋದು, ಜಾಗ್ರತೆ ವಹಿಸಿ, ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎದುರಿಸಬೇಕಾಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕು. ಈ ಒಂದು ಅಪಘಾತಗಳು, ಅವಸರ ಸರವಾಗಿ ಎಲ್ಲಾದರೂ ಹೋಗೋದು ಬರೋದು ಇಂಥದ್ದೇ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಅಪಘಾತಗಳಾಗುವ ಸಂಭವ, ದೂರ ಪ್ರಯಾಣ ಬೇಡ, ರಾಶ್ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ, ಎಚ್ಚರಿಕೆ ವಹಿಸಿ. ಈ ದಿನ ಎಲ್ಲ ರೀತಿಯ ಶುಭಫಲಗಳು ನಿಮ್ದಾಗಬೇಕು ಅನ್ನೋದಾದರೆ ಶಿವನ ಸ್ತೋತ್ರ ಓದ್ಕೊಂಬಿಡಿ ಅಥವಾ ಮೃತ್ಯುಂಜಯ ಮಂತ್ರ ಜಪ ಮಾಡಿಕೊಡಿ, ಖಂಡಿತ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯ ಹೆಣ್ಣು ಮಕ್ಕಳಿಗಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ, ಮನಸ್ಸಿಗೆ ನೆಮ್ಮದಿ ಶಾಂತಿ ಸಮಾಧಾನವಾಗಿರ್ತೀರಿ, ತುಂಬ ಚೆನ್ನಾಗಿರತಕ್ಕಂಥ ದಿನ. ಮತ್ತು ಈ ದಿನ ಶುಭ ಸಮಾರಂಭಗಳ ವೀಕ್ಷಣೆ ಮಾಡುವಂಥ ದಿನ ಆಗಿದೆ, ಖಂಡಿತವಾಗ್ಲೂ ಅನುಕೂಲ ಆದರೆ ಹೋಗಿ ಬನ್ನಿ, ಒಳ್ಳೇದಾಗುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇರ್ತೀರಿ, ಅದು ಒಳ್ಳೆಯದೇ. ಇಷ್ಟ ಇದ್ದರೆ ಹೋಗಿ ಬನ್ನಿ, ಇಲ್ಲಾಂದರೆ ಮನೇಲಿ ಸುಮ್ಮನೆ ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ, ಅದರ ಮನಸ್ಸು ತುಂಬ ಸಮಾಧಾನವಾಗಿರುತ್ತೆ. ಮತ್ತು ಈ ದಿನ ಸ್ವಲ್ಪ ಮಟ್ಟಿಗೆ ಉದ್ಯಮಸ್ಥರಿಗೆ ಈ ದಿನ ಸ್ವಲ್ಪ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಸಾಕಷ್ಟು ದಿನಗಳಿಂದ ಇರ್ತಕ್ಕಂಥ ಸಾಲ ತೀರಿಸುವಂಥ ಯೋಗ ತುಂಬ ಚೆನ್ನಾಗಿದೆ, ಉಪಯೋಗ ಮಾಡಿಕೊಳ್ಳಿ, ಋಣಬಾಧಗಳನ್ನು ತೀರಿಸ್ಕೊಳ್ಳಿ. ಮತ್ತು ಈ ಒಂದು ಉದ್ಯೋಗಸ್ಥರು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ, ಪ್ರಮೋಷನ್ಸು ಅಥವಾ ನಿಮಗೆ ಯಾವುದು ಸಂಬಳ ಜಾಸ್ತಿ ಆಗುವಂಥ ಇಂಥದ್ದೇನೋ ಶುಭ ಕಾದಿದೆ, ಉಪಯೋಗ ಮಾಡಿಕೊಳ್ಳಿ. ಮತ್ತಿನ್ನಿತರ ಒಂದು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಈ ದಿನ ನೆಮ್ಮದಿಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಯಾವುದು ಚಿಂತೆ ಇಲ್ಲ, ದಿಗ್ವಿಜಯವನ್ನು ಸಂಪಾದಿಸಿದ್ರೆ ಧೈರ್ಯ ಸಿಗುತ್ತೆ, ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಧಾರ್ಮಿಕ ದಾನ ಧರ್ಮ ಮಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ, ಮಾಡಿ ಖಂಡಿತ ಒಳ್ಳೆಯದೇ ಆಗುತ್ತೆ. ಅನುಕೂಲ ಆದರೆ ಯಾವುದಾದ್ರೂ ಸ್ನೇಹಿತರು ಅಥವಾ ವೃದ್ಧಾಶ್ರಮ, ಕಣ್ಣಿಲ್ಲದೆ ಇರತಕ್ಕಂಥ ಹುಡುಗರಿಗೆ ಇಂಥದ್ದೇನಾದರೂ ನೀವು ಮಾಡಿದ್ರೆ ಖಂಡಿತ
ಒಳ್ಳೆಯದೇ. ಇನ್ನು ಮಕ್ಕಳ ವಿಚಾರದಲ್ಲಂತೂ ಈ ದಿನ ತುಂಬ ಪ್ರಗತಿಯನ್ನು ಹೊಂದುವಂಥ ದಿನ. ನಮ್ಮ ಜೀವನದಲ್ಲಿ ಮಾಡೋಕ್ಕಾಗೋದಿಲ್ಲ, ಸಾಧನೆ ಮಾಡ್ತಿಲ್ಲ, ನಾನು ಇಂಟರ್ವ್ಯೂ ಪಾಸ್ ಕೆಲಸನೇ ಸಿಕ್ತಿಲ್ಲ ಅನ್ನೋರಿಗೆ ಈ ದಿನ ನೀವು ಕೆಲಸಕ್ಕೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಖಂಡಿತವಾಗಿ ಎಲ್ಲರ ಶುಭಫಲಗಳು ನಿಮ್ಮದೇ ಆಗುತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಮ್ಮನವರ ಅನುಗ್ರಹ, ಅಮ್ಮನವರ ಅನುಗ್ರಹ ಪಡಿಬೇಕು. ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಂಬಿಡಿ, ಅಷ್ಟೋತ್ರ ಓದ್ಕೊಂಬಿಡಿ, ಅಥವಾ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗಿ, ಎಲ್ಲರ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿ ಹೆಣ್ಣುಮಕ್ಕಳಿಗಿನ್ನ ಸ್ವಲ್ಪ ಮಟ್ಟಿಗೆ ಸಾಲದಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಯಾವುದೋ ಸುಮ್ಮನೆ ಅನವಶ್ಯಕ ಖರ್ಚು ಮಾಡ್ತಿದ್ರಿ, ಅನವಶ್ಯಕ ಸಾಲದಲ್ಲಿ ಸಿಕ್ಕಾಕೊಳ್ತೀರಿ, ಸ್ವಲ್ಪ ಜಾಗ್ರತೆ ವಹಿಸಿ ಮುಂದೆ ಹೋಗಿ ಶ್ಯೂರಿಟಿ ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಮತ್ತು ಸ್ವಂತ ಉದ್ಯೋಗಸ್ಥರಿಗೆ ಈ ದಿನ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಶತ್ರುಗಳು ಉಟ್ಕೊಳ್ತಾರೆ, ಉದ್ಯಮದಲ್ಲಿ ತೊಂದರೆ ಆಗುತ್ತೆ. ಮತ್ತು ಈ ಉದ್ಯೋಗಸ್ಥರಿಗಂತೂ ಮನಸ್ಸಿಗೆ ಅಶಾಂತಿ, ಯಾಕೋ ಲವಲವಿಕೆ ಅನ್ನೋದು ಕಮ್ಮಿ ಆಗಿದೆ. ಸರ್ಕಾರಿ ಉದ್ಯೋಗಸ್ಥರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ದೂರದ ಪ್ರಯಾಣ, ದಿಢೀರ್ ಪ್ರಯಾಣ ಸಂಭವ, ಮಕ್ಕಳನ್ನು ಬಂಧುಗಳನ್ನು ನೋಡುವಂಥ ಸಂಭವ ಇರುತ್ತೆ. ಓಟ್ ಬನ್ನಿ ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಂತೂ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಇನ್ಬ್ಯಾಲೆನ್ಸ್ ಇರುತ್ತೆ, ಸ್ವಲ್ಪ ಸೊಂಬೇರಿತನ ಇರುತ್ತೆ, ಜಡತ್ವ ಅನ್ನೋದು ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯಿಂದ ಎಲ್ಲರದ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯ ಹೆಣ್ಣುಮಕ್ಕಳಿಗೆ ದಿನ ಬಂಧು ಮಿತ್ರರ ಆಗಮನ, ಮನೆಗೆ ಬಂಧುಗಳ ಒಂದು ಸಹವಾಸ, ಇಷ್ಟ ಮಿತ್ರರ ಸಹವಾಸ ತುಂಬ ಚೆನ್ನಾಗಿರುತ್ತೆ, ಹೊಸ ಸ್ನೇಹಿತರು ಸಿಗುವಂಥದ್ದು ತುಂಬ ಉತ್ತಮ. ಇನ್ನು ಉದ್ಯಮಸ್ಥರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಬೇಕು, ಮೋಸ ಹೋಗುವಂಥ ಸಂಭವಗಳಿರುತ್ತೆ, ಯಾರೋ ಪಾರ್ಟ್ನರ್ಶಿಪ್ ಇಂಥದ್ರಲ್ಲಿ ಗಲಾಟೆಗಳು ಹೆಚ್ಚಾಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು ತುಂಬ ಚೆನ್ನಾಗಿರುತ್ತೆ, ಆದರೆ ಮನೆಯಲ್ಲಿ ಹೆಂಡತಿ ಮಕ್ಕಳೊಡನೆ ಜಗಳ, ವೀರಸ ದಾಂಪತ್ಯ ಅಂತ ಹೇಳಿದ್ರೆ ಎಚ್ಚರಿಕೆ ವಹಿಸಿ. ಸರ್ಕಾರಿ ಉದ್ಯೋಗಸ್ಥರಿಗೆ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ ಆಗುವಂಥದ್ದು ಎಚ್ಚರಿಕೆ ವಹಿಸಬೇಕು. ಮತ್ತು ಈ ದಿನ ಸ್ವಲ್ಪ ಮಟ್ಟಿಗೆ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ದಿಢೀರ್ ಅಂತ ಹೇಳಿ ಇದನ್ನ ದೂರದ ಪ್ರಯಾಣ ಸಂಭವ, ಹೋಗ್ಬಿಟ್ಟು ಬನ್ನಿ ಖಂಡಿತ ಒಳ್ಳೇದೇ ಆಗುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ದಿಢೀರ್ ಪ್ರಯಾಣ ಸಂಭವ. ಆದರೆ ಮಕ್ಕಳ ವಿಚಾರದಲ್ಲಿ ಕ್ರೀಡಾಪಟುಗಳು ಸ್ಪರ್ಧೆಗಳಿಗಂತೂ ದಿಗ್ವಿಜಯ ಸಿಗುತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ. ದುರ್ಜನರ ಸಹವಾಸ, ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರುತ್ತೆ, ಒಳ್ಳೇದನ್ನು ಯೋಚನೆ ಮಾಡಿ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ, ಖಂಡಿತವಾಗ್ಲೂ ದಿಗ್ವಿಜಯ ನಿಮ್ಮದೇ ಆಗುತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರ ಅಥವಾ ಮಹಾವಿಷ್ಣು ಅಷ್ಟೋತ್ರ ಓದ್ಕೊಂಬಿಡಿ, ವಿಷ್ಣುಗೊಂದು ತುಳಸಿ ಅರ್ಚನೆ ಮಾಡಿಸ್ಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಮೀನರಾಶಿಯವ್ರಿಗೆ ಈ ದಿನ ಹೇಗಿದೆ ಮತ್ತೆ ಈ ದಿನದ ವಿಶೇಷ ಟಿಪ್ಸ್ ಏನು ಬನ್ನಿ ಗುರುಜಿ ಅವರಿಂದ ಕೇಳ್ತಿಳಿಯೋಣ. ಗುರುಜಿ, ಇದೀಗ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಈ ದಿನ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ತುಂಬ ವಿಶೇಷವಾದಂತಹ ದಿನ. ಆದರೆ ನಿಮ್ಮ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ವಸ್ತುಗಳು ಕಳವು ಅಂತ ಹೇಳ್ತಿದೆ. ಸ್ವಲ್ಪ ಜಾಗ್ರತೆ ಇರಲಿ, ಮೊಬೈಲ್ ಆಗ್ಬೋದು, ಸೀರೆ ಆಗ್ಬೋದು, ಒಡವೆ ಆಗ್ಬೋದು, ರಿಂಗ್ ಆಗ್ಬೋದು, ವಸ್ತುಗಳೆಲ್ಲ ವ್ಯಕ್ತಿಗಳು ಆಗಿರ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನಸ್ಸು ಸ್ಥಿತಿಯಲ್ಲಿರಲಿ, ಬೇರೆಯವರಿಗೆ ವಂಚನೆ ಮೋಸ ಹೋಗಬೇಡಿ, ಜಾಗ್ರತೆ ಇರಬೇಕು. ಇನ್ನು ಈ ಉದ್ಯಮಸ್ಥರಿಗೆ, ಸ್ವಂತ ಉದ್ಯೋಗ ಮಾಡೋಂಥವ್ರು, ರಿಯಲ್ ಎಸ್ಟೇಟ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಉದ್ಯಮ ಮಾಡೋಂಥವ್ರಿಗಿರ್ಬೋದು, ಇಂಥವ್ರಿಗೆಲ್ಲರಿಗೂ ಸಹ ಇದನ್ನ ಸ್ವಲ್ಪ ಅನಾರೋಗ್ಯ, ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಈ ಬಿ ಪಿ ಶುಗರ್ ರಿಲೇಟೆಡ್ ತೊಂದರೆಗಳಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಈ ಉದ್ಯಮಸ್ಥರನ್ನು ಬಿಟ್ಟು, ಸ್ವಂತ ಉದ್ಯೋಗ ಮಾಡೋರನ್ನ ಬಿಟ್ಟು, ಇನ್ನು ಉದ್ಯೋಗ ಕಾರ್ಪೊರೇಟ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಾಹನಗಳಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮೆಟ್ಲ ತಿಳಿಬೇಕಾದ್ರೆ ಜಾರ್ಬಿದ್ದು ಹೋಗುವಂಥದ್ದು, ವಾಹನ ಓಡಿಸ್ಬೇಕಾದ್ರೆ ನೀವೆಲ್ಲೋ ಇರ್ತೀರಿ, ಯಾರೋ ಬಂದು ನಿಮ್ಮನ್ನು ಟಚ್ ಮಾಡುವಂಥದ್ದು, ಯಾರೋ ಮಾಡಿರೋ ತಪ್ಪಿಗೆ ನೀವು ಫೈನ್ ಕಟ್ಟುವಂಥದ್ದು, ಇಂಥದ್ದೆಲ್ಲ ಏನೋ ಒಂದು ಈ ದಿನ ಕಾದಿದೆ, ಎಚ್ಚರಿಕೆ ವಹಿಸಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಇಷ್ಟಾರ್ಥದಲ್ಲಿ ಭಂಗ ನೋಡಿ, ಏನೋ ಕನ್ಸಿಟ್ಕೊಂಡು ಹೋಗ್ತೀರಿ ಇವತ್ತು ಆಫೀಸ್ಗೆ, ಕಂಪ್ನಿಗೆ ಆ ಕೆಲಸ ಮಾಡಬೇಕು, ಇವರ್ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ, ಅದು ಭಂಗ ಆಗುವಂಥದ್ದು, ಇಲ್ಲಿಂದ ತೆಗೆದು ಬೇರೆ ಕಡೆ ಎಲ್ಲಾದರೂ ಪ್ರಮೋಟ್ ಮಾಡಿಬಿಡುವಂಥದ್ದು, ಟ್ರಾನ್ಸ್ಫರ್ ಮಾಡಿಬಿಡುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂತಹ ವಯೋವೃದ್ಧರಲ್ಲಿ ಮಕ್ಕಳಿಂದ ಕುಟುಂಬಸ್ಥರಿಂದ ನೆಮ್ಮದಿ ಹಾಳಾಗುವಂಥದ್ದು, ಇನ್ನು ಮಗ ಹಿಂಗೆ ಮಾಡಿಬಿಟ್ಟ, ಮಗಳು ಹಿಂಗೆ ಮಾಡಿಬಿಟ್ಲು, ಹೆಂಡತಿ ಹಿಂಗೆ ಮಾಡ್ತಿಲ್ಲ, ತಾಯಿ ಹಿಂಗೆ ಮಾಡ್ತಿದ್ದಾಳೆ ಅಂಥೇಳಿ ನೊಂದ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಮಕ್ಕಳಿಗೆ ಈ ದಿನ ಉತ್ತಮವಾದ ದಿನವೇ ಆಗಿರುತ್ತೆ, ಆದರೆ ಸ್ವಲ್ಪ ಕಷ್ಟಪಟ್ಟು ಓದಬೇಕು, ಸೋಂಬೇರಿತನ ಬಿಟ್ಬಿಡ್ಬೇಕು, ಜಡತ್ವ ಅನ್ನೋದು ಇರಬಾರ್ದು, ಸ್ವಲ್ಪ ಸೋಂಬೇರಿತನ ಲವಲವಿಕೆಯಿಂದ ಇದ್ದರೆ ಖಂಡಿತವಾಗ್ಲೂ ಎಲ್ಲವೂ ಸರಿ ಹೋಗುತ್ತೆ, ಸೋಂಬೇರಿತನವನ್ನು ಬಿಟ್ಬಿಡಿ. ಇನ್ನು ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಗುರುವಿನ ಅಷ್ಟೋತ್ರವನ್ನು ಅಥವಾ ಅಷ್ಟಮದಲ್ಲಿರ್ತಕ್ಕಂಥ ಶನಿದೋಷಕ್ಕೆ ಹನುಮಂತನ ಅಷ್ಟೋತ್ರ,
ಗುರು ಹನುಮಂತ ಇವೆರಡನ್ನ ಪಾರಾಯಣ ಮಾಡ್ಕೊಳ್ಳಿ ಅಥವಾ ಹನುಮಂತನ ಸ್ಮರಣೆ ಮಾಡ್ಕೊಳ್ಳಿ ಶ್ರೀ ಆಂಜನೇಯ ಅಂತ ಅನ್ಕೊಳ್ಳಿ ಹನುಮಂತನ ದರ್ಶನದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇನ್ನ ಈ ದಿನ ವಿಶೇಷತೆ ಏನು ಉತ್ತರಭಾದ್ರ ನಕ್ಷತ್ರ ತೃತೀಯ ಪ್ರಾರಂಭ ಆಗಿದೆ ಈ ದಿನ ಏನು ಮಾಡಬಹುದು ಜೀವನದಲ್ಲಿ ಟಿಪ್ಸ್ ಸೋಮವಾರ ಬೇರೆ ವಿಶೇಷವಾಗಿರತಕ್ಕಂತ ದಿನ ಸೋಮವಾರ ತೃತೀಯ ಪೂರ್ವಭಾದ್ರ ನಕ್ಷತ್ರ ಬಂದಾಗ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಮತ್ತೆ ಸೋಮವಾರ ಬೇರೆ ಬಂದ್ಬಿಟ್ಟಿದೆ ಶಿವ ಅಂದ ತಕ್ಷಣ ನನಗೆ ನೆನಪಾಯಿತು ಇದೇ ತಿಂಗಳು 9ನೇ ತಾರೀಕು ಮೈಸೂರಲ್ಲಿ ಸಾಯಂಕಾಲ ಮಹಾರಾಜ ಅರಮನೆ ಮೈದಾನ ಮಹಾರಾಜ ಕಾಲೇಜು ಮೈದಾನ ನೆನಪಿಟ್ಕೊಳ್ಳಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಒಂದು ಸಾಮೂಹಿಕ ರುದ್ರಾಭಿಷೇಕವನ್ನ ನಾವು ಏರ್ಪಾಡ್ ಮಾಡಿದ್ದೀವಿ ಅಲ್ಲಿ ಭಾಗವಹಿಸಬಹುದು ಅಲ್ಲಿ ಕೂತ್ಕೊಳ್ಳುವಂತವರಿಗೆ ಪೂಜೆಯಲ್ಲಿ ಕೂತ್ಕೊಳ್ಳುವಂತವರಿಗೆ ಒಂದು ಸ್ಫಟಿಕ ಲಿಂಗವನ್ನು ಕೊಟ್ಟು ಸ್ಫಟಿಕ ವರ್ಜಲ್ ಸ್ಫಟಿಕ ಲಿಂಗವನ್ನು ಕೊಟ್ಟು ಆ ಲಿಂಗಕ್ಕೆ ಕೆಲವರಿಗೆ ಮಾತ್ರ ಸೀಮಿತ ಅಷ್ಟೇ ಅದು ನೀವೇ ಮೊದಲೇ ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟು ಬುಕ್ ಮಾಡ್ಕೋಬೇಕಾಗತ್ತೆ ಭಸ್ಮಾಭಿಷೇಕವನ್ನು ಮಾಡಿಸ್ತೀವಿ ಮತ್ತೆ ಅಲ್ಲಿ ಹೀಲಿಂಗ್ ರುದ್ರಾಭಿಷೇಕ ನಿಮ್ಮ ಮನಸ್ಸು ಅನೇಕ ರೋಗ ರುಗ್ಣಗಳೆಲ್ಲವೂ ದೂರ ಮಾಡ್ತಕ್ಕಂಥ ಹೀಲ್ ಆಗುವಂಥ ಒಂದು ರುದ್ರಾಭಿಷೇಕ ವಿಶೇಷವಾಗಿರುತ್ತೆ ಭಾನುವಾರ ಸಾಯಂಕಾಲ 4:00 ಪ್ರಾರಂಭ ಆಗುವಂಥದ್ದು ಎಲ್ಲಿ ಅಂತಂದರೆ ಆ ಒಂದು ಮೈಸೂರು ಆ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಆ ಡಿ ಸಿ ಆಫೀಸ್ ಪಕ್ಕದಲ್ಲಿರುವಂಥದ್ದು ಇದು ಎಷ್ಟೋ ವೀಕ್ಷಕ ಬಾಂಧವರು ಭಾಗವಹಿಸ್ಬೋದು ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನವರು ಭಾಗವಹಿಸ್ಬೋದು ಭಾಗವಹಿಸ್ಬೇಕು ಅಂತಂದರೆ ನೀವೇನು ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೋಬೇಕಲ್ಲ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನಮ್ಮ ಒಂದು ಸಣ್ಣ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಫೋನ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಆ ನಂಬರ್ ನೀನು ಸ್ವಲ್ಪ ಹೊತ್ತಿಗೆ ಹೇಳ್ತೀನಿ ಅಷ್ಟೊತ್ತಿಗೆ ಒಂದು ಪೆನ್ನು ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿರಿ ನಂಬರ್ ನಾನು ಹೇಳ್ತೀನಿ ಯಾವ ರೀತಿ ಕೊಡಬೇಕು ಅಂತ ಆ ನಂಬರ್ ಬರ್ಕೊಂಡು ನೀವು ಅದಕ್ಕೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಮೊದಲು ಬಂದವ್ರು ಮಾತ್ರ ಆದ್ಯತೆ ಅಲ್ಲಿ ಬಂದು ಮತ್ತೆ ಗಲಾಟೆ ಮಾಡ್ಕೊಳ್ಬೇಡಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ನೀರುತ್ತೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಈ ದಿನ ನೀವು ಮಾಡಬೇಕಾಗಿರೋಂಥದ್ದು ಈಗ ಸಾಯಂಕಾಲ ವೇಳೆ ಸಾಯಂಕಾಲ ಸುಮಾರು 5-6 ಗಂಟೆ ಸಮಯದಲ್ಲಿ ಹೇಗೋ ಮನೆಯಲ್ಲಿ ಸ್ಫಟಿಕ ಲಿಂಗ ಅಥವಾ ಲಿಂಗ ಇರುತ್ತೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ ಪತ್ರಗಳನ್ನು ತರಿಸ್ಕೊಳ್ಳಿ ಆ ಬಿಲ್ ಪತ್ರಗಳನ್ನು ತರಿಸ್ಕೊಂಡು ಆ ಬಿಲ್ ಪತ್ರ ಒಂದೊಂದು ಎಲೆ ಮೇಲೇನೂ ಸಹ ಶ್ರೀಕಾರವನ್ನು ಬರಿಬೇಕು ಅಥವಾ ಓಂಕಾರವನ್ನು ಓಂ ಅಂತ ಮೂರು ದಳಗಳಿರುತ್ತಲ್ಲ ಅದರಲ್ಲಿ ಈ ಒಂದು ಸಿಂಧೂರ ಅಂತ ಸಿಗುತ್ತೆ ಸಿಂಧೂರವನ್ನು ಒಂದು ಡಬ್ಬ ತಗೊಳ್ಳಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಡಿ ಒಂದು ಕಡ್ಡಿ ತಗೊಳ್ಳಿ ಜಸ್ಟ್ ಅದು ಇದು ಮಾಡಿಬಿಟ್ಟು ಆ ಬಿಲ್ಲುವ ಎಲೆ ಮೇಲೆ ಓಂ ನಮ ಶಿವಾಯ ಅಂತ ಮೂರು ಬರಿಬೇಕು ಆ ಮೂರು ಎಲೆ ಮೇಲೇನು ಆ ರೀತಿ ಒಂದು 9 ಬಿಲ್ವಗಳು ಅಥವಾ 21 ಬಿಲ್ವಗಳು ಅಥವಾ 108 ಬಿಲ್ವಗಳನ್ನು ಬರೆದು ಅದನ್ನು ಶಿವನಿಗೆ ಉಲ್ಟಾ ಹೀಗಿಡಬೇಕು ಬಿಲ್ಪತ್ರ ಯಾವಾಗಲೂ ಶಿವನಿಗೆ ಈ ರೀತಿ ಇರೋದಿಲ್ಲ ಈಗ ಉಲ್ಟಾ ಇಟ್ಟರೇನೆ ಶಿವನಿಗೆ ಹಿಂಗೆ ಹೋಗ್ಬೇಕು ಆ ಬಿಲ್ಪತ್ರ ಹಿಂಗೆ ಅರ್ಪಣೆ ಮಾಡಬೇಕಾದ ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ಬಿಲ್ವಗಳನ್ನು ಅಷ್ಟನ್ನು ಜೋಡಿಸಿ ನೀವೇನಾದರೂ ಒಂದು ಸಂಕಲ್ಪ ಮಾಡ್ಕೊಡಿ ಈ ರೀತಿ ಕೈಲಿಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಏನು ನನಗೆ ಕಷ್ಟಕಾರ್ಪಣೆಗಳೆಲ್ಲವೂ ನಿವಾರಣೆ ಆಗಬೇಕು ಐಶ್ವರ್ಯವೃದ್ಧಿ ಆಗಬೇಕು ಅಂಥೇಳಿ ಇಷ್ಟಾರ್ಥ ಸಿದ್ಧಿಯಿಂದ ಕರೆಕ್ಟಾಗಿ ಸ್ಮರಣೆ ಮಾಡಿಕೊಂಡು ಅದನ್ನು ತಗೊಂಡೋಗಿ ಶಿವನಿಗೆ ಅರ್ಪಣೆ ಮಾಡಿ ಅನುಕೂಲ ಆದರೆ ಮನೆಯಲ್ಲೇ ಇಡಿ ಇಲ್ಲಾಂದರೆ ಶಿವನ ದೇವಸ್ಥಾನದಲ್ಲಿ ಆ ಬಿಲ್ವ ಪತ್ರಗಳನ್ನು ಅರ್ಪಣೆ ಮಾಡಿ ಖಂಡಿತವಾಗಲೂ ಇದು ಅರ್ಪಣೆ ಮಾಡಿ ಒಂದು 24 ಅವರ್ಸಲ್ಲಿ ನೀವೇನು ಸಂಕಲ್ಪ ಮಾಡಿರ್ತೀರೋ ಅದರಲ್ಲಿ ಸಮ್ ಚೇಂಜಸ್ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಈ ದಿನ ನೀವು ಮಾಡಬೇಕಾಗಿರತಕ್ಕಂಥದ್ದು ಶಿವನಿಗೆ ಬಿಲ್ವಾರ್ಚನೆ ಇದರಿಂದ ಎಷ್ಟೋ ರೋಗ ರುಜಿನಗಳು ದೂರ ಆಗುವಂಥದ್ದು ಮತ್ತು ನಿಮ್ಮ ಸಂಕಲ್ಪ ಕುಬೇರಾಯ ವೈಶ್ರವಣಾಯ ಅಂತಂದರೆ ಶಿವನ ಪುತ್ರ ಕುಬೇರ ಅಂತ ಹೇಳುತ್ತೆ ಅದೇ ರೀತಿ ಅವನ ಒಂದು ಬಿಲ್ ಪತ್ರಗಳನ್ನ ಅರ್ಪಣೆ ಮಾಡೋದ್ರಿಂದ ಆರ್ಥಿಕತೆಯಲ್ಲಿ ಪ್ರಗತಿ ಮಾನಸಿಕ ನೆಮ್ಮದಿಯು ಸಿಗುತ್ತೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಮರೀಚಿಕೆಯಾಗಿದೆಯಾ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಎಲ್ಲವೂ ಇದ್ರೂ ಕೂಡ ನೆಮ್ಮದಿ ಅನ್ನೋದು ತುಂಬಾ ದೂರದಲ್ಲಿದೆಯಾ ಹಾಗಿದ್ರೆ ಜನ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ಕಾಳಸರ್ಪ ಯೋಗದಿಂದ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಬನ್ನಿ ಗುರುಜಿ ಅವರಿಂದ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೇಳ್ತಿರೋಣ ಗುರುಜಿ ಕಾಳಸರ್ಪ ಯೋಗ ನೋಡಿ ಕಾಳಸರ್ಪ ಯೋಗಗಳಲ್ಲಿ 10ನೇ ಕಾಳಸರ್ಪಯೋಗ 10ನೇ ಕಾಳಸರ್ಪಯೋಗ ನಿಮ್ಮ ಲಗ್ನದಿಂದ ಅಥವಾ ರಾಶಿಯಿಂದ ದಶಮಸ್ಥಾನದಲ್ಲಿ ರಾಹು ಕೂತಿದ್ದು ಲಗ್ನದಿಂದ ಚತುಸ್ಥಾನದಲ್ಲಿ ಕೇತು ಇದ್ದಾಗ ಸುಖಸ್ಥಾನದಲ್ಲಿ ಕೇತು ದಶಮಸ್ಥಾನದಲ್ಲಿ ರಾಹು ಈ ರೀತಿ ಏನಾದರೂ ಬಂದಾಗ ಪಾತಕ ಕಾಳಸರ್ಪ ಯೋಗ ಏನು ಪಾತಕ ಕಾಳಸರ್ಪ ಯೋಗ ಅಂತ ಹೇಳ್ತೀವಿ ಜೀವನದಲ್ಲಿ ಹೆಂಡತಿ ಮಕ್ಕಳು ಆಸ್ತಿ
ಅಂತಸ್ತು ಎಲ್ಲವೂ ಇರುತ್ತೆ. ಆದರೂ ಸಹ ನೆಮ್ಮದಿನೇ ಇರೋದಿಲ್ಲ. ಆ ನೆಮ್ಮದಿ ಅವರು ಯಾವ ರೀತಿ ಎಲ್ಲವೂ ಇರುತ್ತೆ ಜೀವನದಲ್ಲಿ, ಭಗವಂತ ಯಾವುದೂ ಕೊರತೆ ಮಾಡಿರೋದಿಲ್ಲ, ಬಟ್ ನೆಮ್ಮದಿ ಅನ್ನೋದು ಇರೋದಿಲ್ಲ. ಒಬ್ರು ಹೇಳ್ತಾರೆ ನನಗೆ ಹೆಂಡತಿಯಿಂದ ನೆಮ್ಮದಿ ಇಲ್ಲ, ಒಬ್ರು ಹೇಳ್ತಾರೆ ಕೋಟಿ ಕೋಟಿ ಕೊಟ್ಟಿದ್ದಾರೆ ಗಂಡನಿಂದ ನೆಮ್ಮದಿನೇ ಇಲ್ಲ, ಇನ್ನು ಹೇಳ್ತಾರೆ ಒಳ್ಳೆ ಮಕ್ಕಳಿದ್ದಾರೆ ಎಲ್ಲರೂ ವಿದ್ಯಾಭ್ಯಾಸ, ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದಾರೆ, ನಮ್ಗೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಸುಖ ಅನ್ನೋದು ಗೊತ್ತಿಲ್ಲ, ಅನುಭವಿಸೋಕ್ಕೆ ಆಗೋದಿಲ್ಲ. ಯಾಕೆ? ಅದಕ್ಕೊಂದು ಹಿಂದೆ ಒಂದು ಕಥೆನೂ ಇದೆ, ಆ ಕಥೆನೂ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಒಂದು ಶುಭ ಸುದ್ದಿ ನಾನು ಹೇಳ್ತಾನೆ ಇದೆ. ಕಾಳಸರ್ಪಯೋಗದ ಬಗ್ಗೆ ಇವೆಲ್ಲ ಮುಗಿದಾದ ನಂತರ ಯಾವ ಯಾವ ರಾಶಿಯವರು ಯಾವ ಯಾವ ನಕ್ಷತ್ರದವರು ಯಾವತ್ತು ಯಾವ ದಿನ ಸರ್ಪ ಪೂಜೆ ನಾಗಾರಾಧನೆ ಮಾಡಿದ್ರೆ, ಯಾವ ಮಾಸದಲ್ಲಿ ಯಾವ ತಿಂಗಳಲ್ಲಿ ಯಾವ ದಿನದಂದು ನೀವು ಮಾಡಿಸಿದ್ರೆ, ಜೀವನದಲ್ಲಿ ಒಮ್ಮೆ ಮಾಡಿಸಿದ್ರೆ ಸಾಕು, ಪರಿಪೂರ್ಣ ಫಲ ವಿತಿನ್ 12 hoursಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಆ ರೀತಿ ಆಗುವಂಥ ನಾವು ಎಲ್ಲ ಒಂದು ರಿಸರ್ಚ್ ಮಾಡಿ, ಅಂತಂದರೆ ಒಂದು ಅನಾಲಿಸಿಸ್ ಮಾಡಿ, ಎಲ್ಲ ಪುಸ್ತಕಗಳನ್ನು ಪ್ರಿಪೇರ್ ಮಾಡಿ ಒಂದನ್ನು ಚಾರ್ಟ್ ರೆಡಿ ಮಾಡಿದ್ದೀವಿ. ಅದನ್ನ ಈ ಕಾಳಸರ್ಪ ಯೋಗಗಳು ಇನ್ನು ಇವತ್ತು ಇನ್ನೂ ಎರಡಿದೆ, ಅದು ಮುಗಿದಾದ ನಂತರ ಅದನ್ನು ತಿಳಿಸ್ತೀನಿ. ಮತ್ತು ಒಂದೊಂದು ಕಾಳಸರ್ಪ ದೋಷದಲ್ಲಿರತಕ್ಕಂಥವ್ರಿಗೂ ಸಹ ಯಾವ ಮಂತ್ರದಿಂದ ನಿಮ್ಮ ದೋಷವನ್ನು ನಿವಾರಣೆ ಮಾಡ್ಕೋಬೋದು ಸುಲಭ ಮಂತ್ರಗಳು ನಾನು ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಇದೆಲ್ಲ ಆದ ನಂತರ ಇನ್ನೂ ನಿಮಗೆ ಒಂದು ವಾರ ಟೈಮ್ ಇರುತ್ತೆ. ನೀವೇನು ಮಾಡಬೇಕು, ಒಂದು ಲೆಟರ್ ತಗೊಳ್ಳಿ, ಆಗಲೇ ಹೇಳಿದ್ದಾರ ಅಡ್ರೆಸ್ಸು. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ನಕ್ಷತ್ರ ರಾಶಿ ಮತ್ತು ನಿಮ್ಗೆ ಯಾವ ಕಾಳಸರ್ಪ ಯೋಗ ಇದೆ ಗೊತ್ತಿಲ್ಲ ಅಂತಂದರೂ ಪರವಾಗಿಲ್ಲ, ಯಾವ ಸಮಸ್ಯೆಗಳು ಬರೆಯೋದಕ್ಕಿಂತ ಮುಂಚಿತವಾಗಿ ಒಂದು ವರ್ಡಲ್ಲಿ ನನಗೆ ಇಂಥ ಸಮಸ್ಯೆ ಇದೆ, ನೀವು ಇಂಥ ಸಮಸ್ಯೆ ಇದೆ ಅಂತ ಬರೀರಿ ಅಂತಂದರೆ ಕೆಲವು ಲೆಟರ್ ಬರೀತಾರೆ, ಅದೇನು ಮೂರ್ಖತನನೋ ಬುದ್ಧಿವಂತಿಕೆನೋ ಗೊತ್ತಿಲ್ಲ, 5 sheets, 6 sheets ನಾವೆಲ್ಲಿ ಓದೋಕ್ಕಾಗತ್ತೆ? ಆ 5-6 sheetಲ್ಲಿ ನಾನು ಒಂದು 10 ಪರಿಹಾರವನ್ನು ಬರೆದು ಕೊಡ್ಬೋದು ನಾವು, ಯಾಕೆಂದ್ರೆ ನೀವು ಮತ್ತೆ ನಿಮಗೆ ರಿಪ್ಲೈ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ನೀವು ಹಂಗೆ ಕಳಿಸಿದ್ರೆ ಖಂಡಿತವಾಗ್ಲೂ ಕಳಿಸೋದಿಲ್ಲ, ಒಂದು ಲೆಟ್ರಲ್ಲಿ ಒಬ್ಬರೇ ಹೆಸರಿರಬೇಕು, ಅದರಲ್ಲಿ ನಿಮ್ಮದೇನು ಸಮಸ್ಯೆ ಇದೆ ಕಳಿಸಿ. ಅದೇ ರೀತಿ ಇಲ್ಲಿ ಕೂಡ ನೀವೇನು ಮಾಡಬೇಕು, ನಿಮ್ಮ ನಕ್ಷತ್ರ ರಾಶಿ, ನಿಮ್ಮದೇನು ಸಮಸ್ಯೆ ಇದೆ, ಸಾಂಸಾರಿಕನ ಆರ್ಥಿಕ ಸ್ಥಿತಿನ, ಸಾಲದಿಂದ ತೊಂದರೆನ, ಋಣವಾಗಿ ಮುಕ್ತರಾಗಬೇಕಾ, ಆರೋಗ್ಯ ಪ್ರಾಪ್ತಿಯ, ದಾಂಪತ್ಯ ಜೀವನ, ಇನ್ನೇನಿದೆ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೇಸನ್ನು ನಾವು ಸಂಕಲ್ಪ ತಗೊಳ್ತೀವಿ. ಏನಂತ, ಇಂಥ ಹೆಸರು, ನಕ್ಷತ್ರ, ಗೋತ್ರ, ರಾಶಿ, ಇಂಥ ಸಮಸ್ಯೆ ಏನು ಅಂತಂದರೆ ಸಾಂಸಾರಿಕ ನೆಮ್ಮದಿ ಲಭಿಸುವ ಅಂತಂದರೆ ಫಲಿಸಲು ಸಾಂಸಾರಿಕ ನೆಮ್ಮದಿ ಸಿಗಲು, ಸರ್ಪದೋಷದಿಂದ ಸಾಂಸಾರಿಕ ನೆಮ್ಮದಿ ಸಿಗಬೇಕು, ಇವರಿಗೆ ದೋಷ ವಿಮುಕ್ತರಾಗಬೇಕು ಅಂತೇಳಿ ಸಂಕಲ್ಪ ತಗೊಳ್ಳೋಕೆ ನಮ್ಗೆ ಈಸಿ ಆಗುತ್ತೆ. ಆ ರೀತಿ ನೀವು ಒಂದು ವಾರದೊಳಗಡೆ ನೀವೇನಾದರೂ ನಮ್ಮ ಜೀ ವಾಹಿನಿಗೆ ಪತ್ರವನ್ನು ಬರೆದಿದ್ದೇ ಆದರೆ ನಿಮ್ಮ ಎಲ್ಲರ ಹೆಸರಲ್ಲೂ ಅಲ್ಲಿ ಒಂದು ಒಂದು ನದಿ ತೀರದಲ್ಲಿ ನಾವು ಮಾಡ್ತಿದ್ದೀವಿ. ಅಲ್ಲಿಗೆ ಯಾವ ಜನನೂ ನಾವು ಕರೆಸ್ಕೊಳ್ಳೋದು ಇಲ್ಲ, ನಾನು ಖುದ್ದಾಗಿ ನಮ್ಮ ಒಂದು ಜೀವಾಹಿನಿಯ ಕಡೆಯಿಂದ, ವಸುದೇವ ಕುಟುಂಬ ಕಡೆಯಿಂದ, ನನ್ನ ಕೈಯಿಂದ ಸರ್ಪ ಸಂಸ್ಕಾರ ವಿದ್ಯುಕ್ತವಾಗಿ ವೇದೋಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ನಡೆಯೋದಕ್ಕೆ ಪ್ರಾರಂಭ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ ದಿನ ನಿಮ್ಮ ಎಲ್ಲರ ಸಂಕಲ್ಪಗಳನ್ನು ಹೆಸರುಗಳಲ್ಲಿ ಅಲ್ಲಿ ನಾವು ಹೋಮವನ್ನು ಮಾಡಿ ಮತ್ತು ಆಶ್ಲೇಷ ಬಲಿ ಎಲ್ಲವನ್ನು ನಾಗದ್ದು ಎಲ್ಲ ಪರಿಪೂರ್ಣವಾಗಿ ಮುಗಿಸ್ಕೊಂಡು ಮತ್ತೆ ನಿಮಗೆ ನಾವು ಪ್ರಸಾದವನ್ನು ಯಾರ ಅಡ್ರೆಸ್ ಕಳಿಸಿತ್ತರ ಪ್ರತಿಯೊಂದು ಮನೆಗೂ ಸಹ ಪ್ರಸಾದ ಬರುತ್ತೆ. ಅಲ್ಲಿ ಪೂಜೆ ಮಾಡಿದಂಥ ಪ್ರಸಾದ ಕಂಪಲ್ಸರಿ, ಒಂದು 10,000 ಲೆಟರ್ ಬಂದರೂ ನಾವು 10,000 ಹೆಸರುಗಳು ನಾವು ಕಳಿಸ್ತೀವಿ, ಅದು ನಮ್ಮ ಜವಾಬ್ದಾರಿ. ಬರೋದು ಸ್ವಲ್ಪ ನಿಧಾನ ಆಗ್ಬೋದು, ಎಲ್ಲರಿಗೂ ಪೋಸ್ಟ್ ಮಾಡೋಷ್ಟು ನಿಧಾನ ಆಗ್ಬೋದು, ಅದೊಂದು ಸುವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ, ಅದನ್ನು ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ, ಅದನ್ನು ರೆಕಾರ್ಡ್ ಮಾಡಿ ಒಂದಿನ ತೋರಿಸ್ತೀವಿ ಅಂತ ಒಂದು ವಿಶೇಷವಾದ ಒಂದು ಕ್ರಿಯೆಯನ್ನು ನಾವು ಮಾಡ್ತಿದ್ದೀವಿ. ಮತ್ತು ನಾನು ಆಗ್ಲೇ ಹೇಳಿದೆ, ಇದೇ ಒಂದು ಭಾನುವಾರ 9 ಸಾಯಂಕಾಲ 4:00 ಮೈಸೂರು ಮಹಾರಾಜ ಕಾಲೇಜು ಅರಮನೆ ಮೈದಾನ, ಮಹಾರಾಜ ಕಾಲೇಜು ಮೈದಾನ, ಆ DC ಆಫೀಸ್ ಪಕ್ಕ ಇರೋ ಜಾಗದಲ್ಲಿ ಒಂದು ವಿಶೇಷವಾದ ಮಹಾರುದ್ರಾಭಿಷೇಕ, ಹೀಲಿಂಗ್ ರುದ್ರಾಭಿಷೇಕ. ಆ ರುದ್ರವನ್ನು ಕೇಳ್ತಾ ಇದ್ರೆ ಮನಸ್ಸು ಸಂತೋಷ ಆಗಬೇಕು, ನಿಮ್ಮಲ್ಲಿ ಊರ್ಜಾ ಶಕ್ತಿಯನ್ನು ಜಾಸ್ತಿ ಬೆಳವಣಿಗೆ ಮಾಡಬೇಕು. ಅಲ್ಲಿ ಕೆಲವೊಂದು ಸೀಮಿತ ವ್ಯಕ್ತಿಗಳಿಗೆ ಮಾತ್ರ ಮೊದಲು ಯಾರು ರಿಜಿಸ್ಟರ್ ಮಾಡ್ಕೊತಾರೋ ಅವರ ಗಂಡ ಹೆಂಡತಿಯರು ಇಬ್ಬರನ್ನು ಕೂರಿಸಿ ಒಂದು ರುದ್ರಾಭಿಷೇಕ ಅಂತ ಭಸ್ಮಾರ್ಚನೆ ಮಾಡಿಸಿ ಆ ಲಿಂಗದ ಸಮೇತ ಅವ್ರು ಕೊಟ್ಟು ಕಳಿಸ್ತೀವಿ. ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಅದಕ್ಕೆ ನಾನು ಆಗಲೇ ಪೆನ್ನು ಪೇಪರ್ ತಗೊಳ್ಳಿ ಅಂತ ಹೇಳಿದ್ದೆ, ಆ ನಂಬರ್ ಬರ್ಕೊಳ್ಳಿ, ನಾನು ಹೇಳ್ತೀನಿ, 999-000-22952 ಅಂತಂದರೆ 9900-22952.
952 ಲಾಸ್ಟ್ ನಂಬರ್ ಅಥವಾ 958 ಎರಡು ನಂಬರ್ಗೂ ಬರ್ಕೋಬಹುದು 5852 ಇದರಲ್ಲಿ ಯಾವುದಕ್ಕಾದರೂ ಮಾಡಿ ಖಂಡಿತವಾಗ್ಲೂ ಪ್ರಥಮ ಬಂದವರಿಗೆ ಮೊದಲೇ ಆದ್ಯತೆ ಇರುತ್ತೆ ಇದನ್ನು ನೋಡಿ ಬುಕ್ ಮಾಡ್ಕೊಳ್ಳಿ ಯಾರಾದರೂ ಸರಿ ಮತ್ತೆ ಅಲ್ಲಿ ವಿದ್ಯಾಚಕ್ರವು ಸಹ ವಿತರಣೆಯನ್ನು ಇರುತ್ತೆ ಗಲಾಟೆ ಮಾಡ್ಕೋಬಾರ್ದು ಜನ ನಮ್ಗೆ ಸಾಕಷ್ಟು ಸುಸ್ತಾಗ್ಬಿಟ್ಟಿದ್ದೀವಿ ನಾವೇನೋ ಒಳ್ಳೇದು ಮಾಡಬೇಕು ಅಂತ ಮಾಡ್ತೀವಿ ರಾಜರಾಜನಗರಲ್ಲಿ ಅಷ್ಟೇ ಸ್ವಲ್ಪ ಬುದ್ಧಿವಂತಿಕೆಯನ್ನು ವಹಿಸಬೇಕು ನಾವಿಲ್ಲೇ ಇದ್ರೆ ನಮ್ಗೆ ಸಿಗುತ್ತಪ್ಪ ನಮಗೇನು ತೊಂದರೆ ಇಲ್ಲ ಅಂತ ನೂಕು ನುಗ್ಗಾಟದಿಂದ ನೀವು ಮೇಲ್ಮೈ ಮೇಲೆ ಬಿಡ್ತಿದ್ರೆ ನಮಗೂ ಅಸಮಾಧಾನನೇ ನಿಮಗೂ ಅಸಮಾಧಾನನೇ ಅದನ್ನು ಕರೆಕ್ಟಾಗಿ ಸ್ಪಂದಿಸಿ ನಿಜವಾಗ್ಲೂ ತುಂಬ ಅದ್ಭುತವಾದ ಕ್ರಿಯೆಯನ್ನು ನಾವು ಮಾಡ್ತಿದ್ವಿ ಎಲ್ಲವೂ ನಿಮಗೋಸ್ಕರನೇ ಈ ವಸುದೇವ ಕುಟುಂಬದ ಅನುಗ್ರಹದಿಂದ ಇನ್ನು ಕೆಲವೇ ದಿನಗಳಲ್ಲಿ ನಾವು ಆಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರದ ಒಂದು ಯಾವ ರೀತಿ ವಿದುಕ್ತವಾಗಿ ಮಾಡಬೇಕು ಅದನ್ನು ತೋರಿಸ್ತೀವಿ ಅದು ನೀವು ನೋಡಿದ್ರೇನೆ ನಿಮ್ಮ ಸಂಸ್ಕಾರ ಹೋಗಬೇಕು ಮತ್ತೆ ನೀವು ನೋಡಬೇಕಲ್ವಾ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಕಲ್ಪ ಆಗಬೇಕಾದ್ರೆ ನೀವು ಲೆಟರನ್ನು ಬರೀಬೇಕು ಇದನ್ನು ಸದಾವಕಾಶನ ಉಪಯೋಗ ಮಾಡ್ಕೊಳ್ಳಿ ಗುರುಜಿ ಆಗ್ಲೇ ತಿಳಿಸ್ಕೊಡ್ತಾ ಇದ್ರೆ ಯಾವ ರೀತಿ ಈ ಒಂದು ಕಾಳಸರ್ಪ ಯೋಗದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅದರ ಹಿನ್ನೆಲೆ ಒಂದಿದೆ ಪೌರಾಣಿಕ ಹಿನ್ನೆಲೆ ಇದೆ ಒಂದು ಕಥೆ ಇದೆ ಅಂತ ಹೇಳ್ತಿದ್ರಿ ಅದನ್ನು ಕೂಡ ತಿಳಿಸ್ಕೊಡಿ ಗುರುಜಿ ಕಥೆ ವಿಚಾರ ವಿಶೇಷವಾಗಿ ಒಂದು ಕತೆ ಆ ಕಥೆಯನ್ನ ಒಬ್ಬ ಮಹಾರಾಜ ಪಾತಕ ಕಾಳಸರ್ಪ ಯೋಗದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ ಗುರುಜಿ ಪಾತಕ ಕಾಳ ಸರ್ಪ ಯೋಗ ಪಾತಕ ಕಾಳ ಸರ್ಪ ಯೋಗದಲ್ಲಿ ಒಬ್ಬ ಮಹಾರಾಜ ಆತನಿಗೆ ಎಲ್ಲವನ್ನು ಕೊಟ್ಟಿರ್ತಾನೆ ಭಗವಂತ ಅಂತಸ್ತು ಆಸ್ತಿ ಐಶ್ವರ್ಯವನ್ನು ಎಲ್ಲವನ್ನು ಕೊಟ್ಟಿರ್ತಾನೆ ಆದರೆ ಅವನ ಒಂದು ವಿಧಿ ಭಗವಂತ ನಿಯಮ ಏನಿರುತ್ತಪ್ಪ ಅಂತಂದರೆ ಅಂತ್ಯಕ್ಷಣದಲ್ಲಿ ಅವನು ವಾರಣಪ್ರಸ್ಥ ಅಂತಂದರೆ ಎಲ್ಲವನ್ನು ತ್ಯಜಿಸಿ ಒಂದು ಋಷಿಗಳ ಮುನಿಗಳಲ್ಲಿ ಸೇರಿಕೊಂಡು ಅವನೊಬ್ಬ ಮಹಾ ಋಷಿ ಆಗುವಂಥ ಯೋಗ ಅವನಲ್ಲಿ ಇರತಕ್ಕಂಥದ್ದು ಆದರೆ ಅವನು ಸಾಂಸಾರಿಕ ಜೀವನದಲ್ಲಿ ವಿರಕ್ತಿ ಬರಬೇಕಲ್ವೇ ವಿರಕ್ತಿ ಇಲ್ಲವಾದರೆ ಹೆಂಗೆ ಬಿಟ್ಟು ಹೋಗ್ತಾನೆ ಅದರಿಂದ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಸಾಕಷ್ಟು ಎಲ್ಲವನ್ನು ಅನುಭವಿಸ್ತಾನೆ ನೋಡಿ ಐಶ್ವರ್ಯ ಇರುತ್ತೆ ಹೆಂಡತಿ ಇರ್ತಾರೆ ಮಕ್ಕಳಿರ್ತಾರೆ ಒಳ್ಳೆ ಪೌರುಷ ಒಳ್ಳೆ ಸೈನ್ಯ ಎಲ್ಲವೂ ಇರುತ್ತೆ ಒಳ್ಳೆ ಹೆಸರು ಇರುತ್ತೆ ಆದರೆ ಅವನ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ರಾಜಭಾರ ಮಾಡೋಕ್ಕೆ ಆಗೋದಿಲ್ಲ ಏನೋ ಒಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ ಸ್ನಾನ ಮಾಡೋಕ್ಕೆ ಹೋಗ್ತಾನೆ ನೀರಲ್ಲಿ ಏನೋ ಸಮಸ್ಯೆ ಆಗುವಂಥದ್ದು ನೀರಿಲ್ಲದೆ ಆಗ್ಬಿಡುವಂಥದ್ದು ಊಟ ಮಾಡೋಕ್ಕೆ ಹೋಗ್ತಾನೆ ಅದ್ರಲ್ಲಿ ಕಲ್ಲು ಬಿದ್ದಿರೋವಂಥದ್ದು ಹೆಂಡತಿ ಜೊತೆ ಏನಾದರೂ ಮಾತಾಡೋಕೆ ಹೋದರೆ ಸಣ್ಣ ವಿಚಾರ ಜಗಳ ಆಗ್ಬಿಡೋದು ಒಳ್ಳೆಯವರೇ ಇಬ್ಬರು ಒಳ್ಳೆಯವರೇ ಕೆಟ್ಟವರಲ್ಲ ಇನ್ನು ಮಕ್ಕಳು ಒಳ್ಳೆಯವರೇ ತಂದೆ ಮಕ್ಕಳಿಗೆ ಯಾವಾಗಲೂ ಜಗಳನೂ ಇರುತ್ತೆ ಈ ರೀತಿ ಆಗುವಂಥದ್ದು ಹಣ ಬೇಕಾದಷ್ಟು ಇರುತ್ತೆ ಆಸ್ತಿ ಬೇಕಾದಷ್ಟು ಇರುತ್ತೆ ಏನಾದರೂ ಕೊಂಡ್ಕೋಬೇಕು ಅಂತಂದಾಗ ಅದರಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಎಲ್ಲವೂ ಈ ರೀತಿ ಆಗುವಂಥದ್ದು ಆದರೆ ಅವನಿಗೆ ಅಷ್ಟು ಇದ್ದಾಗ ಅವನಿಗೆ ಜೀವನದ ಮೇಲೆ ವಿರಕ್ತಿ ಬಂದ್ಬಿಡುತ್ತೆ ವಿರಕ್ತಿ ಬಂದ್ಬಿಟ್ಟು ಒಂದು ಆಶ್ರಮ ಸೇರಿಕೊಂಡು ಅಲ್ಲಿ ಆಶ್ರಮದಲ್ಲಿ ಸೇವೆ ಮಾಡಿಕೊಂಡು ಜಪಕ್ಕೆ ಕೂತ್ಕೊಳ್ತಾನೆ ಆ ಜಪ ಕೂತ್ಕೊಂಡ್ರು ಸಹ ಎಷ್ಟೋ ವರ್ಷಗಳು ತಪಸ್ಸು ಮಾಡಿದ್ರು ಸಹ ಭಗವಂತ ಅವನಿಗೆ ಪ್ರತ್ಯಕ್ಷ ಆಗೋದೇ ಇಲ್ಲ ಆಗ ಒಂದು ಗುರುಗಳ ಹತ್ರ ಹೋಗಿ ಕೇಳ್ತಾರೆ ಗುರುಗಳೇ ನಾನು ಎಲ್ಲವನ್ನ ಜೀವನದಲ್ಲಿ ನಾನು ನನ್ನ ಬುದ್ಧಿ ಬಂದಾಗಿಂದ ಸಣ್ಣ ವಯಸ್ಸಿಗೆ ಹೋದೆ ನಾನು ಗುರುಕುಲ ಸೇರಿಕೊಂಡೆ ಅಲ್ಲಿ ಆಯುಧಗಳ ಜೊತೆ ಓಡಾಡಿದೆ ಯುದ್ಧ ಮಾಡೋಕ್ಕೆ ಕಲಿತೆ ಎಲ್ಲವನ್ನು ಕಲಿತೆ ನನ್ನ ಸುಖ ಹೇಗಿದೆ ಅಂತ ನಾನು ಇದುವರೆಗೂ ಅನುಭವಿಸೇ ಇಲ್ಲ ನನ್ನ ಸುಖ ಅನ್ನೋದೇ ನನಗೆ ಗೊತ್ತಿಲ್ಲ ಆದರೆ ಕೊನೆಗೆ ಪರಮಾತ್ಮನ ನಾಮದಲ್ಲೇ ಸುಖ ಸಿಗುತ್ತೆ ಅಂತ ಹೇಳಿ ಬಂದು ನಾನು ಪರಮಾತ್ಮನ ಜಪವನ್ನು ಕೂತ್ಕೊಂಡು ಇಷ್ಟು ವರ್ಷಗಳು ಮೈಮರೆತು ಜಪ ಮಾಡಿದ್ರು ಸಹ ಭಗವಂತ ನಾನು ಕರುಣಿಸಲ್ವಲ್ಲ ಯಾಕೆ ಅಂತ ಕೇಳಿದಾಗ ಆಗ ನಿನ್ನ ಜಾತಕದಲ್ಲಿ ಪಾತಕ ಕಾಳಸರ್ಪ ಯೋಗ ಇದೆ ನೀನೊಂದು ಕಾಳಸರ್ಪ ಯೋಗದ ಒಂದು ಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ ಅಂತ ಹೇಳಿ ಆ ಮನುಷ್ಯನ ಕೈಲಿ ಸರ್ಪ ಸಂಸ್ಕಾರವನ್ನು ಮಾಡಿಸಿ ನಂತರ ಆ ಮನುಷ್ಯನಿಗೆ ಜಪವನ್ನು ಮಾಡ್ದ ಮೂರೇ ಕ್ಷಣದಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ ಹಾಗೆ ಮೂರೇ ಕ್ಷಣದಲ್ಲಿ ಆಗ ಅವನಿಗೆ ಬೇಕಾದಷ್ಟು ವರಗಳನ್ನು ಕೊಟ್ಟು ನೀನು ಮತ್ತೆ ರಾಜ್ಯಭಾರವನ್ನು ಮಾಡು ಅಂಥೇಳಿ ಕಳಿಸ್ತಾರೆ ಹಾಗೆ ಆ ಒಂದು ಸಿಗಬೇಕು ಅನ್ನೋದಾದರೆ ನಮ್ಮ ಹಣೆ ಬರದಲ್ಲಿ ಭಗವಂತ ಎಲ್ಲವೂ ಇರುತ್ತೆ ಆದರೆ ಎಲ್ಲವೂ ಇದ್ದಾಗ ಅದನ್ನು ಅನುಭವಿಸಲಿಕ್ಕಾಗೋದಿಲ್ಲ ಯಾವುದೋ ಒಂದು ಸರ್ಪ ಅಡ್ಡ ಇರುತ್ತೆ ಕರ್ಮಫಲಗಳು ಅಡ್ಡ ಬರುತ್ತೆ ಅಂತ ಕರ್ಮಫಲ ಅಂದರೆ ಇದೆ ಈ ಕರ್ಮಫಲಗಳು ನಮ್ಮ ಜೀವನದಲ್ಲಿ ಅಡ್ಡ ಬಂದಾಗ ನೋಡಿ ಯಾವ್ಯಾವ ರೀತಿ ಇರುತ್ತೆ ಅಂತಂದರೆ ಪಾತಕ ಕಾಳಸರ್ಪ ಯೋಗದಿಂದ ಬರುವಂಥದ್ದು ನೋಡಿ ಸಂಪೂರ್ಣ ಜೀವನದಲ್ಲಿ ಜೀವನ ಪರ್ಯಂತ ಸುಖಸ್ಥಾನ ಸುಖ ಅನ್ನೋದು ಕಾಣೋದಕ್ಕೆ ಆ ಮನುಷ್ಯನಿಂದ ಆಗೋದಿಲ್ಲ ಎಷ್ಟು ಪ್ರಯತ್ನ ಮಾಡಿದ್ರೂ ಸಹ ಪಾರ್ಟ್ನರ್ಶಿಪ್ ಕಿತ್ತು ಕಿತ್ತು ಹೋಗ್ತಾನೇ ಇರುತ್ತೆ ಜೀವನ ಪರ್ಯಂತ ಬೇರೆಯವ್ರು ನಂಬಿ ನಂಬಿ ಮೋಸನೇ ಹೋಗ್ತಾ ಇರ್ತಾನೆ ಮತ್ತೆ ನೌಕರಿ ವೃತ್ತಿಯಲ್ಲಿ ಇವನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅಲ್ಲಿ ಒಳ್ಳೆ ಹೆಸರು ತಗೊಳಕ್ಕೆ ಆಗೋದಿಲ್ಲ ಮೂರು ತಿಂಗಳು ಒಂದೊಂದು ಕೆಲಸ ಚೇಂಜು ಹೋಗ್ತಾನೆ ಮೂರು ತಿಂಗಳು ಅದು ಬಿಟ್ಟು ಸರಿ ಇಲ್ಲ ಹೋಗು ಸರಿ ಇಲ್ವಾ ಇನ್ನೊಂದು ಅಂತಂದ್ರೆ ಪರ್ಮನೆಂಟ್ ಉದ್ಯೋಗ ಅನ್ನೋದು ಅವನಿಗೆ ಸಿಗೋದಿಲ್ಲ ಮತ್ತೆ ಅಲೆದಾಡುವ ಪರಿಸ್ಥಿತಿ ಕಂಪ್ನಿಯಿಂದ ಕಂಪ್ನಿ ಕಂಪ್ನಿಯಿಂದ ಕಂಪ್ನಿ ಉದ್ಯೋಗದಲ್ಲಿ ಇವನಿಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಮತ್ತೆ ವ್ಯಾಪಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಶತ್ರುಗಳೇ
ಏನೋ ಸ್ವಂತ ಬಿಸ್ನೆಸ್ ಮಾಡ್ತೀವಿ, ಎಲ್ಲಿ ಹೋದ್ರೂ ಅಲ್ಲಿ ಶತ್ರುಗಳು ಉಟ್ಕೊಳ್ತಾರೆ. ಎಷ್ಟು ಕಷ್ಟಪಟ್ಟರು ಅಲ್ಲಿ ವೃದ್ಧಿ ಅನ್ನೋದು ಹೋಗೋದಿಲ್ಲ, ಮತ್ತೆ ಮಿತ್ರರಿಂದನೇ ಧನಹಾನಿ ಆಗುವಂಥದ್ದು, ಮೋಸ ಹೋಗುವಂಥದ್ದು, ಪರ್ಮನೆಂಟ್ ಆಗಿ ಮೋಸ ಹೋಗ್ತಾನೆ ಇರುವಂಥದ್ದು ಮಿತ್ರರಿಂದ. ಅವನಿಗೆ ಹೆಂಡತಿ ಮಕ್ಕಳಿಂದ ನೆಮ್ಮದಿ ಇಲ್ಲ ಅಂತ ಸ್ನೇಹಿತರ ಜೊತೆ ಸೇರ್ತಾನೆ, ಅವ್ರು ಕೂಡ ಚೆನ್ನಾಗಿ ಇವ್ನು ನಂಬ್ತಾನೆ ಮೋಸ ಹೋಗ್ತಾನೆ, ಚೆನ್ನಾಗಿ ನಂಬ್ತಾನೆ ಮೋಸ ಹೋಗ್ತಾನೆ. ಇಂಥದ್ದು ಆಗುವಂಥದ್ದು ಅತಿ ಹೆಚ್ಚು ಧನಹಾನಿ ಆಗುವಂಥದ್ದು. ಮತ್ತೆ ಇಲ್ಲಿ ಸಂತಾನ ನಿರಂತರವಾಗಿ ರೋಗಗ್ರಸ್ತ ಆಗುವಂಥದ್ದು, ಅಂತಂದ್ರೆ ರೋಗಗ್ರಸ್ತ ಮಕ್ಕಳು ಜನ್ಮ ಆಗ್ತಾರೆ. ಆ ರೀತಿ ಪಾತಕ ಕಾಲ ಸರ್ಪದೋಷ ಇದ್ದಾಗ ರೋಗಗ್ರಸ್ತ ಮಕ್ಕಳು, ಮಕ್ಕಳಿಗೆ ಯಾವಾಗಲೂ ಏನೋ ಒಂದು ಅನಾರೋಗ್ಯ. ಆದ್ರಿಂದ ಇವ್ನು ನೆಮ್ಮದಿ ಹಾಳಾಗ್ಬೇಕು. ಭಗವಂತ ದುಡ್ಡು ಕೊಟ್ಟ, ಹೆಂಡತಿ ಕೊಟ್ಟ, ಎಲ್ಲವೂ ಕೊಟ್ಟ, ಮಕ್ಕಳಿಗೆ ರೋಗ ಬಂದ್ಬಿಟ್ಟಿದೆಯಲ್ಲ ಅಂತ ನೊಂದ್ಕೋಬೇಕಲ್ಲ. ನೆಮ್ಮದಿ ಹಾಳಾಗ್ಬೇಕು ಯಾವುದೋ ಒಂದು ರೀತಿ, ಹಣ ಅಂತಸ್ತಿದ್ರು ನೊಂದ್ಕೋಬೇಕು. ಕೆಲವ್ರಿಗೆ ಗೊತ್ತಿರುತ್ತೋ ಗೊತ್ತಿರೋ ಎಷ್ಟೋ ಜನ, ಕೆಲವರು ನಾನು ನೋಡಿದ್ದೀನಿ, ಮಕ್ಕಳು ಈ ಒಂದು ಹುಚ್ಚರಾಗುತ್ತಿರುವಂಥದ್ದು, ಯಾವಾಗಲೂ ಸದಾ ಜಲ್ಲು ಸೋರಿಸ್ಕೊಂಡು ದೊಡ್ಡ ದೊಡ್ಡ ಮನೆಗಳಲ್ಲಿ. ಯಾಕೆ ಹಿಂಗಾಗುತ್ತೆ ಅಂತಂದರೆ ಕರ್ಮಫಲ. ಅದಕ್ಕೆ ಮುಂದಿನ ಜೀವನದಲ್ಲಿ ನಾವು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಆದರೆ ನೆಮ್ಮದಿ ಸುಖ ಇದ್ರೆ ಅಷ್ಟೇ ಸಾಕು. ಆ ನೆಮ್ಮದಿ ಸುಖ ಸಿಗೋದಿಲ್ಲ, ಆ ರೀತಿ ಆಗೋದು. ಆ ಮಕ್ಕಳಿಂದ ಮೊದಲೇ ನಮ್ಗೆ ಈ ರೀತಿ ತಿಳ್ಕೊಂಬಿಟ್ರೆ, ನಾವು ಅದಕ್ಕೇನಾದರೂ ಶಾಂತಿ ಮಾಡ್ಕೊಂಬಿಟ್ರೆ ಮುಂದೆ ಬರೋ ಅನಾಹುತನ ತಡೆ ಆಗ್ಬೋದಲ್ಲ. ಅಂತಂದ್ರೆ ನಾನೇ ಹೇಳೋದೇನು, ಮಳೆ ಬರುತ್ತೆ ಕೊಡೆ ಇಟ್ಕೊಂಡು ಓಡಾಡಿ. ಕೊಡೆ ಇಟ್ಕೊಂಡು ಹೋದ್ರೆ ಏನಾಗುತ್ತೆ, ತಲೆ ಆದರೂ ನೆನಿದೆ ಇರೋ ಥರ ಮಾಡ್ಕೋಬೋದು. ಆ ತಲೆ ನೆನಿದೆ ಇದ್ದಾಗ ಕೋಲ್ಡ್ ಇನ್ಫೆಕ್ಷನ್ಸ್ ಬರೋದಿಲ್ಲ. ನೀವು ಮೈ ಮರೆತು ಹೋಗ್ತೀರಿ, ಮಳೆ ಮಧ್ಯದಲ್ಲಿ ಭೀಕರವಾದ ಮಳೆ ಬರುತ್ತೆ, ಆ ಮಳೆಯಲ್ಲಿ ನೆಂದು ಕೋಲ್ಡ್ ಆಗಿ ಹಾಸ್ಪಿಟಲ್ಗೆ ಹೋಗಕ್ಕಾಗದೆ ಶಕ್ತಿ ಇಲ್ಲದೆ ಜ್ವರ ಬಂದು 15 ದಿನ 1 ತಿಂಗಳು ನೀವು ಮಲ್ಕೊಂಡು ಅಲ್ಲಿ ದುಡ್ಡು ವೇಸ್ಟು, ಕೆಲಸಕ್ಕೂ ಹೋಗಕ್ಕಾಗಲ್ಲ, ಎಲ್ಲವೂ ತೊಂದರೆನಾ. ನಿಮ್ಮಿಂದ ನಿಮ್ಮ ಮಕ್ಕಳು ಕುಟುಂಬಕ್ಕೂ ನೆಮ್ಮದಿ ಇರಲ್ದೆ ಆಗುತ್ತೆ. ಅಂತಂದರೆ ಇದಕ್ಕೋದಕ್ಕೆ ಏನು ಸಂಬಂಧ ಅಂತಲ್ಲ, ಮುನ್ನೆಚ್ಚರಿಕೆ ತಗೊಳ್ಳೋಣ ಅನ್ನೋದಂದರೆ, ನಾವು ಮಳೆ ಬರುತ್ತೆ ಮೊದಲೇ ಎಚ್ಚರಿಕೆಯಿಂದ ಕೊಡೆ ತೊಗೊಂಡು ಹೋಗು, ಬಿಸಿಲು ಬಂದರೂ ಕೊಡೆ ಇಟ್ಕೋಬೋದು, ಇದು ಬಂದರೂ ಕೊಡೆ ಇಟ್ಕೋಬೋದು ಅಂತ. ಅಂದರೆ ಪೂಜೆ ಪುನಸ್ಕಾರಗಳು ಇಂಥದ್ದು ನಾವು ಮಾಡೋದ್ರಿಂದ ಜಾಗ್ರತೆ ದೊಡ್ಡದಲ್ಲ ಆಗೋದು, ಮೊದಲೇ ನಾವು ಎಚ್ಚೆತ್ಕೋಬೇಕು, ಎಚ್ಚರಿಕೆ ತೊಗೋಬೇಕಾಗುತ್ತೆ. ಅದಕ್ಕೆ ನಾವು ಒಂದ್ಸಲ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಈಗ ನಿನ್ ನೋಡಪ್ಪ, ನಿನ್ನ ಜಾತಕದಲ್ಲಿ ಭೀಕರವಾದ ರೋಗಗಳು ಬರುತ್ತೆ. ನನ್ನ ಅನಾಲಿಸಿಸ್ ಪ್ರಕಾರ ಎಷ್ಟೋ ಜನಕ್ಕೆ ಭೀಕರವಾದ ರೋಗ ಅಂತಂದಾಗ ನೋಡಿ, ಮಿಥುನ್ ಲಗ್ನದಲ್ಲಿ ಹುಟ್ಟಿರ್ತಾನೆ, ಲಗ್ನಾಧಿಪತಿ ಒಂದು ಭೋಗಸ್ಥಾನದಲ್ಲಿ ಇದ್ದಾಗ, ಮತ್ತೆ ಅಷ್ಟೇ ಅಲ್ಲದೆ ದ್ವಿತೀಯದಲ್ಲಿ ಶುಕ್ರ, ಏಕಾದಶದಲ್ಲಿ ಶುಕ್ರ ಇದ್ದಾಗ ಅವನು ಅತಿ ಸ್ತ್ರೀಪ್ರಿಯನಾಗಿರ್ತಾನೆ, ಜೀವನದಲ್ಲಿ ತುಂಬ ಕಾಮಾಂತಕನಾಗ್ತಾನೆ. ಆ ರೀತಿ ಇದ್ದಾಗ ರೋಗಸ್ಥಾನದಲ್ಲಿ ಏನಾದರೂ ಗುರು ಇದ್ದಾಗ, ಜೊತೆಯಲ್ಲಿ ಶನಿ ಇದ್ದಾಗ ಅವನಿಗೆ HIV ಬರುತ್ತೆ, ಅಂತಂದರೆ ಗುಪ್ತ ರೋಗಗಳು ಬರುತ್ತೆ ಅಂತ ಕಂಡುಹಿಡಿಬೋದು ನಾವು. ನೋಡಪ್ಪ ನಿನಗೆ ಇಂಥದ್ದು ಹುಟ್ಟಿದೆಯಾ, ನಿಂಗೆ ಈ ರೀತಿ ರೋಗ ಬರ್ಬೋದು, ಜಾಗ್ರತೆ ವಹಿಸು ಅಂತಂದರೆ, ಅವ್ನು ನಿಜವಾಗ್ಲೂ ಎಲ್ಲವನ್ನು ಬಿಟ್ಟು ಹೆಂಡತಿ ಜೊತೆ ನೆಮ್ಮದಿಯಾಗಿ ಸಂಸಾರಕ ಮಾಡ್ಕೊಂಡಿರ್ತಾನೆ, ಇಲ್ಲದೆ ಹೋದರೆ 100 ಜನ ಹೆಣ್ಮಕ್ಳನ್ನ ಹಾಳು ಮಾಡ್ತಾನೆ. ಅಂತಂದರೆ ನಾನು ಹೇಳೋದು, ಮೊದಲೇ ಜಾತಕ ನೋಡಿಸ್ಕೊಳ್ಳೋದ್ರಿಂದ ಎಚ್ಚೆತ್ಕೋಬೋದಷ್ಟೇ, ಅದೊಂದು ನಾವು ಮೊದಲೇ ಎಚ್ಚರಿಕೆ ತಗೊಂಡ್ರೆ ಜೀವನದಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ನಾನು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಷ್ಟು ಮಾತ್ರ ತಿಳ್ಕೊಂಡ್ರೆ ಅವ್ನ ಜೀವನ ವೃದ್ಧಿ ಆದಂಗೆನೆ. ನಮ್ಮ ಜಾತಕರೇ ಚೇಂಜ್ ಆಗ್ಬಿಡುತ್ತೆ ಅಥವಾ ನಮ್ಗೆ ವಿಧಿ ಇನ್ನೇನು ನಮ್ಗೆ ರಾಜಯೋಗ ಬಂದ್ಬಿಡುತ್ತೆ ಅನ್ನೋದಕ್ಕಿಂತ ಮೊದಲೇ ನಾವು ಎಚ್ಚೆತ್ಕೋಬೇಕು, ಕಷ್ಟಗಳು ಈ ರೀತಿ ಯಾಕೆ ಬಂದಿದೆ ಅನ್ನೋದು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೋಬೋದು. ಒಂದು, ಮುಂದೆ ಇನ್ನಿತರ ಕಷ್ಟಗಳು ಬಂದಾಗ ಯಾವ ರೀತಿ ನಾವು ಎದುರಿಸ್ಬೇಕು ಅನ್ನೋದು ಒಂದು, ಇವೆರಡು ತಿಳ್ಕೋಬೋದು. ಅವಷ್ಟು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ಅವಶ್ಯಕತೆ ಇಲ್ಲ. ನಾನು ತಿಳಿದ ಮಟ್ಟಿಗೆ ಮಾತು ಮಾತುಗೂ ಹೋಗಿ ನಾವು ನೋಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಷ್ಟೇ. ಆ ಮಹಾರಾಜನಿಗಾಗಿರೋ ಪರಿಸ್ಥಿತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ. ಮತ್ತೆ ಅದೇ ರೀತಿ ದಶಮಸ್ಥಾನದಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು ಇದ್ದಾಗ ನೋಡಿ, ಅಜ್ಜ ಅಜ್ಜಂದರಿಯರ ವಿಯೋಗವನ್ನು ಇದು ಅಂತಂದ್ರೆ ಅಜ್ಜಿಯ ತಾತ, ತಂದೆ ತಾಯಿ ಹತ್ರ ಬದುಕಕ್ಕಾಗಲ್ಲ, ಇನ್ನು ವಯಸ್ಸಾಗಿರ್ತಕ್ಕಂಥ ಅಜ್ಜಿ ತಾತನ ಜೊತೆ ಸದಾ ಬದುಕುವಂಥದ್ದು, ತಂದೆ ತಾಯಿ ದೂರ ಅವ್ರ ಜೊತೆನೆ ಬೆಳೆಯುವಂಥದ್ದು, ಪರರ ಮನೆಯಲ್ಲಿ ಬೆಳೆಯುವಂಥದ್ದು, ಇಂಥದ್ದಾಗತ್ತೆ. ಮತ್ತೆ ಈ ಒಂದು ತಂದೆ ತಾಯಿಗಳಿಂದ ನೆಮ್ಮದಿ ಸಿಗೋದಿಲ್ಲ ಮಕ್ಕಳಿಗೆ. ಎಷ್ಟೋ ಜನದಲ್ಲಿ ಇದೆ, ಬೆಳೆಸಿರ್ತಾರೆ, ತಂದೆ ತಾಯಿಗಳಿಂದ ನೆಮ್ಮದಿ ಸಿಗೋದಿಲ್ಲ, ಗಂಡ ಹೆಂಡತಿ ದೂರ ಬದುಕಬೇಕಾಗತ್ತೆ. ಒಂದು ಗೊತ್ತಿರಲಿ, ಎಷ್ಟೋ ಕುಟುಂಬದಲ್ಲಿ ನನಗೆ ಗೊತ್ತು, ಪಾಪ ಬಂದು ಹೇಳ್ತಾರೆ, ಗುರುಗಳೇ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆ ಉದ್ಯೋಗ ಇದೆ, ಬೇಕಾದಷ್ಟು ಸಂಬಳ ಬರುತ್ತೆ, ನಮ್ಮ ಅಪ್ಪ ಇಲ್ಲ, ನಮ್ಮ ತಾಯಿ ಒಬ್ಬರೇ ಇದ್ದಾರೆ, ನಾನು ಚೆನ್ನಾಗಿ ನೋಡ್ಕೊತಿದ್ದೀವಿ, ಮನೆ ಇದೆ, ಬಾಡಿಗೆ ಬರುತ್ತೆ, ಎಲ್ಲವೂ ಇದೆ, ಆದರೆ ನಾನು ಮದುವೆ ಆಗಿದ್ದೀನಿ, ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ಆದರೆ ನನ್ನ ಹೆಂಡತಿ ಜೊತೆ ನಾನು ನ್ಯಾಯವಾಗಿ ಸಂಸಾರ ಮಾಡಬೇಕು, ಬದುಕಬೇಕು ಅಂದರೆ ನಮ್ಮ ತಾಯಿ ಸಹಿಸೋದಿಲ್ಲ, ನಮ್ಮಿಬ್ಬರು ಯಾವಾಗಲೂ ದೂರ ದೂರನೇ ಇಟ್ಟಿರ್ತಾರೆ, ಅಥವಾ ಸೊಸೆನ ಯಾವಾಗಲೂ ನನ್ನ ಜೊತೆ ಮಾತಾಡೋಕೆ ಬರದೆ ಏನಾದರೂ ಒಂದು ಕೆಲಸ ಇಟ್ಟಿರ್ತಾಳೆ. ಈ ರೀತಿ ಆ ತಾಯಿಗೇನು
ಸ್ವಾರ್ಥ ಅವಳಲ್ಲೂ ಏನು ಸ್ವಾರ್ಥ ನನ್ನ ಮಗನ್ನ ಎಲ್ಲಿ ಚೈನ್ ಮಾಡಿಬಿಡ್ತಾಳೆ ಇವಳು ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೋ ಅನ್ನೋ ಒಂದು ಇದರಿಂದ ಇರಬಹುದು ಕೆಲವರ ಆ ರೀತಿ ಯಾಕಂದ್ರೆ ಹೇಳಿ ಅವರ ಸಣ್ಣ ವಯಸ್ಸಿನ ಗಂಡ ಕಳ್ಕೊಂಡಿರ್ತಾರೆ ಇರೋದು ಒಬ್ಬ ಮಗ ಆ ಒಬ್ಬ ಮಗನ ಏನಾದರೂ ವಿರೋಧ ಆಗಿಬಿಟ್ರೆ ನನ್ನ ಪರಿಸ್ಥಿತಿ ಏನಪ್ಪ ಅಂತ ಭಯದಿಂದ ಅವಳು ಆ ರೀತಿ ಮಾಡಿರಬಹುದೇನೋ ಅಥವಾ ಅವನ ಜಾತಕದಲ್ಲಿ ಆ ರೀತಿ ಇರುತ್ತೆ ಈ ರೀತಿ ಎಷ್ಟೋ ಜನ ಒಂದು ಪುರುಷರು ಬಂದು ಹೇಳಿರುವಂತ ಮಾತು ಮತ್ತೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಹೇಳಿರುವಂತ ಮಾತು ಏನಂತ ನಾನು ಒಬ್ಬಳೇ ಮಗಳು ನಮ್ಮ ತಂದೆ ತಾಯಿಗೆ ಆದರೆ ನಾನು ಗಂಡನ ಜೊತೆ ಸುಖವಾಗಿರೋದಕ್ಕೆ ನಮ್ಮ ತಂದೆ ತಾಯಿಗಳು ಬಿಡ್ತಿಲ್ಲ ಏನೋ ಒಂದು ನಮ್ಮ ಮೇಲೆ ಹೇಳ್ತಿರ್ತಾರೆ ಏನೋ ಒಂದು ನಾವು ಇಬ್ಬರು ದೂರ ಇರಬೇಕು ಯಾವಾಗಲೂ ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ಆ ರೀತಿ ಹೇಳುವಂಥದ್ದು ಇನ್ನು ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಮದುವೆನೇ ಮಾಡಲ್ಲ ಜವಾಬ್ದಾರಿ ಇಲ್ಲ ಅಯ್ಯೋ ಬಿಲ್ಲು ಬಿಡು ಉದ್ಯೋಗಕ್ಕೆ ಹೋಗ್ತಾಳೆ ಬರ್ತಾಳೆ ತಿಂಗಳಿಗೇನು 25-30 ಸಾವಿರ ಸಂಪಾದನೆ ಮಾಡ್ತಿದ್ದಾಳೆ ಅವಳಿಗೊಂದು 10,000 ಖರ್ಚು ಇನ್ನು 5,000-10,000 ರೂಪಾಯಿ ಬ್ಯಾಂಕ್ ಹಾಕಿ ತಿಂಗಳಿಗೊಂದು 5,000 ಕೊಡ್ತಾಳೆ ಸಂಸಾರ ನಡೀತಾ ಇರ್ತವೆ ಓ ಬಿಡು ಹಾಳಾಗಿ ಹೋಗಲಿ ಅಂತ ಬಿಟ್ಬಿಟ್ಟಿರೋದು ಈ ರೀತಿ ಸಾಕಷ್ಟು ಸಂಸಾರ ಕುಟುಂಬಗಳು ನಡೀತಿದೆ ನಿಜವಾಗ್ಲೂ ಇದೆಲ್ಲ ಕರ್ಮಫಲ ಹಂಗೆಲ್ಲ ಮಾಡಬಾರ್ದು ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ಮದುವೆಗಳು ಮಾಡದೆ ಹೋದ್ರೂ ತಂದೆ ತಾಯಿಗೆ ದಾರಿದ್ರ ಬೇಕಾದ್ರೆ ನೋಡಿ ನಿಮ್ಮ ಮನೆಗಳಲ್ಲಿ ದಾರಿದ್ರ ಯಾವ ರೀತಿ ಇರುತ್ತೆ ಅಂತ ಅದಕ್ಕೆ ಕಷ್ಟ ತಪ್ಪಿರೋದಿಲ್ಲ ಅದಕ್ಕೆ ಟೈಮ್ಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ ಲಕ್ಷ್ಮೀ ರೂಪ ಅವಳಿಗೆ ಮದುವೆ ಮಾಡಿಲ್ಲ ಅಂತಂದ್ರೆ ನಿಜವಾಗ್ಲೂ ಅದು ಕರ್ಮಕ್ಕೆ ತಂದೆ ತಾಯಿ ನಿರಂತರವಾಗಿ ಕರ್ಮವನ್ನು ಅನುಭವಿಸಬೇಕಾಗತ್ತೆ ಸಾಕಷ್ಟು ಮಾಹಿತಿ ಇದೆ ಇನ್ನು ತಿಳಿಸ್ಕೊಡ್ತೀನಿ ಸಂಧ್ಯಾ ಶೇಖರ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಲೈನ್ ನಲ್ಲಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಸಂಧ್ಯಾ ಅವರೇ ನಮಸ್ತೆ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ವಿಭಾರಾಜ್ ಅಂತ ಇನ್ನೊಮ್ಮೆ ಹೇಳಿ ಮಗಳ ಹೆಸರು ವಿಭಾರಾಜ್ ಅಂತ ಸರಿ ಜನ್ಮ ದಿನಾಂಕ ತಿಳಿಸಿ 23/8/2000 ಇಸ್ವಿ ಯೋಗಿನಿ ನಕ್ಷತ್ರ ವೃಷಭ ರಾಶಿ ಸಮಯ ತಿಳಿಸಿ 8:15 ಬೆಳಗ್ಗೆ ಬುಧವಾರ ಬೆಳಗ್ಗೆ 8:15ಕ್ಕೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅಂತ ಹೇಳ್ತಿದ್ರ ವಿಭಾ ಕುರಿತಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಗುರುಜಿ ಅವರು ಉತ್ತರಿಸ್ತಾರೆ ನಮಸ್ತೆ ಗುರುಜಿ ರೋಹಿಣಿ ನಕ್ಷತ್ರ ರಾಜರಾಜೇಶ್ವರಿ ನಗರದಲ್ಲಿ ಮಾಡ್ಕೊಂಡ್ವಿ ಸರಿ ತಾಯಿ ಅಲ್ಲಿ ಆಗ್ಲಿಲ್ಲ ಅಲ್ಲಿ ಮೀಟ್ ಮಾಡ್ಲಿಕ್ಕೆ ಇಲ್ಲಿ ಏನಂದ್ರೆ ಮಗುಗೆ 11 ವರ್ಷ ಇರುವಾಗ ಅವ್ರಿಗೆ ಜಯಂತಿ ಮಾಡಿದ ಕಣ್ಣು ಕಳಿಸಿ ಅದ್ರ ಬಗ್ಗೆ ಕೇಳೋಣ ಅಂತ ನಿಮ್ಗೆ ಸರಿಮಾ ಏನಾಯ್ತು ಬ್ರೈನ್ ಟ್ಯೂಮರ್ ಆಗಿತ್ತು 11 ವರ್ಷದಲ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ ನಮ್ಗೆ ಕೊನೆ ಕೊಡ್ದು ಪರಿಪೂರ್ಣವಾಗಿ ಕಣ್ಣು ಗೋಚರನೇ ಇಲ್ವಾ ಒಂಚೂರನು ಏನು ಗೊತ್ತಾಗ್ತಿಲ್ಲ ಇಲ್ಲಿ ಕಾಣಿಸದೇ ಇಲ್ಲ ಮೊದ್ಲು ಕಾಣಿಸ್ತಿತ್ತ ತಾಯಿ ಹುಟ್ಟಾಗಿಂದ ಕಾಣಿಸ್ತಾ ಇತ್ತು ಡಾಕ್ಟರ್ಸ್ ಏನ್ ಹೇಳಿದ್ದಾರೆ ಇಲ್ಲ ಡಾಕ್ಟರ್ಸ್ ಏನೇ ಅಂತಾರೆ ಅಂದ್ರೆ ಇಲ್ಲ ಅದು ಬ್ರೈನ್ ಟ್ಯೂಮರ್ ಇಂದ ಎಲ್ಲ ಇದಾಗಿದೆ ಅದು ಕಾಣಿಸ್ ಇಲ್ಲ ಅಂತಾರೆ ಖಂಡಿತ ಅಮ್ಮ ಅದು ಜಾತಕ ಫಲದಿಂದ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಅವಳಿಗೆ ಆ ಜಾತಕದಲ್ಲಿ ಕಣ್ ಕಾಣದೇ ಇರೋ ತರ ಇಲ್ಲ ಕಾಣಬಹುದು ಅಂತ ಹೇಳ್ತಾರೆ ನೇತ್ರಸ್ಥಾನ ತಾಯಿ ಇವಳು ಜಾತಕದಲ್ಲಿ ನೋಡಿ ಹುಟ್ಟಿರ್ತಕ್ಕಂಥದ್ದು ಈ ಮಗು ಜಾತಕದಲ್ಲಿ ಕನ್ಯಾ ಲಗ್ನದಲ್ಲಿ ಹುಟ್ಟಿರೋದಲ್ವಾ ರೋಹಿಣಿ ನಕ್ಷತ್ರ ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ರಮಲಶಾಸ್ತ್ರ ಪ್ರಕಾರ ವಿಶೇಷವಾಗಿ ನೋಡಿ ಸೂರ್ಯ ಬುಧ ಶುಕ್ರ 12ನೇ ಮನೆಯಲ್ಲಿ ಬುಧ ಮತ್ತೆ ಸೂರ್ಯ ಬಂದ್ರೆ ಸೂರ್ಯೋಚಕ್ಷೋಜ ಈ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಸೂರ್ಯಾಧಿಪತಿ ಆಗಿರೋಂತ ನೇತ್ರ ಚಿಕಿತ್ಸೆಗೆ ಒಳಗಾಗುತ್ತೆ ಅಂತ ಇದೆ ಖಂಡಿತವಾಗ್ಲೂ ಇದೆ ಅದು ಇದೆ ಆದ್ರೆ ಪರಿಪೂರ್ಣವಾಗಿ ನೇತ್ರಗಳನ್ನ ಕಳ್ಕೊಳ್ತಾಳೆ ಅಂತ ಖಂಡಿತವಾಗ್ಲೂ ಇಲ್ಲ ತಾಯಿ ಜಾತಕದಲ್ಲಿ ಇದೆ ನಿಜವಾಗ್ಲೂ ಅದನ್ನ ರೆಡಿ ಮಾಡಬಹುದು ಈಗ ಬ್ರೈನ್ ಟ್ಯೂಮರ್ ಯಾವ ವ್ಯವಸ್ಥೆ ಓಕೆ ರೈಟ್ ಅಮ್ಮ ನೀವೊಂದು ಕೆಲಸ ಮಾಡಿ ನೀವೊಂದ್ಸಲಿ ನೇರವಾಗಿ ನಮ್ಮ ಆಶ್ರಮಕ್ಕೆ ಭೇಟಿಯಾಗಿ ನಾನು ಆ ಮಗುಗೆ ಹೀಲಿಂಗ್ ಮಾಡ್ತೀನಿ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಆದಷ್ಟು ಪ್ರಯತ್ನ ಪಟ್ಟು ಅದನ್ನ ರೆಡಿ ಮಾಡ್ಬೋದು ತಾಯಿ ತೊಂದರೆ ಇಲ್ಲ ಆದ್ರೆ ನೀವು ಅದಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನೀವೊಂದು ಕೆಲಸ ಮಾಡಿ ಒಂದು 64 ದಿನಗಳ ಕಾಲ ಪ್ರತಿ ದಿನವೂ ಸಹ ಈ ಒಂದು ನಾಗರಕಲ್ ಬೆಳಗ್ಗೆನೆ ಮಗು ತಲೆಗೆ ಸ್ನಾನ ಮಾಡಿಕೊಂಡು ನಾಗರಕಲ್ ಹತ್ರ ಕರ್ಕೊಂಡೋಗಿ ಅದ್ರ ಮೇಲೆ ಹಾಲು ತುಪ್ಪವನ್ನ ಹಾಕ್ಸಿ ಮತ್ತೆ ನೀರನ್ನ ಡೈಲಿ ಅವ್ರಿಗೂ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಹಾಲು ಮತ್ತೆ ತುಪ್ಪವನ್ನ ಹಾಕಿ ಆ ಒಂದು ನಾಗರಕಲ್ಗೆ ಆ ಮಗುಕ್ಕೆ ನೀರನ್ನ ಹಾಕ್ಸಿ ಮನೆ ಕರ್ಕೊಂಬಂದು ರಾತ್ರಿ ಮಲಗಬೇಕಾದ್ರೆ ವಿಶೇಷವಾಗಿ ಎಲ್ಲಾದ್ರೂ ಗರುಡ ರೆಕ್ಕೆ ಸಿಗುತ್ತೆ ಈ ಗರುಡ ಪಕ್ಷಿ ಗೊತ್ತಲ್ವಾ ಅದ್ರ ಪುಕ್ಕಗಳು ಈ ಶಿವಾಜಿನಗರ ಅಲ್ಲಿ ಯಾರ ಕೈಲಾದ್ರೂ ತರಿಸ್ಕೊಳ್ಳೋದು 4-5 ಆ ಪುಕ್ಕಗಳನ್ನ ಈ ಹುಡುಗಿ ತಲೆದಿಂಬು ಅಥವಾ ಮಂಚದ ಕೆಳಗಡೆ ಹಾಕಿ ಜೊತೆಲಿ ದರ್ಬೆ ಇಷ್ಟನ್ನು ಹಾಕಿ ಅದ್ರ ಮೇಲೆ ಮಲಗಿಸ್ಬೇಕು ಒಂದು 64 ದಿನಗಳ ಕಾಲ ಸತತವಾಗಿ ಮಾಡಿ ನಾತ್ರ ಕರ್ಕೊಬನ್ನಿ ಖಂಡಿತವಾಗ್ಲು ಮತ್ತೆ ಆ ಮಗುಗೆ ಕಣ್ ಬರೋ ತರ ನಾನ್ ದೇವ್ರ ಹತ್ರ ಸಂಕಲ್ಪ ಮಾಡಿ ನನ್ನಲ್ಲಿರೋ ಒಂದು ಶಕ್ತಿಯನ್ನ ಆ ಮಗುಗೆ ಹೀಲಿಂಗ್ ಅಂತ ಹೇಳ್ತೀವಿ ಒಂದು ಆ ಒಂದು ಶಕ್ತಿಯನ್ನು ನಾನು ತುಂಬದಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು ಮಗು ಈಗೇನಿದೆ ಅದರಲ್ಲಿ ಇದಕ್ಕಿಂತ
ಚೆನ್ನಾಗಿ ಅಂತಂದ್ರೆ ಸ್ವಲ್ಪ ಗೋಚರ ಆಗೋ ತರ ಮಾಡಂತ ನಾನು ಮಾಡ್ತೀನಿ ತಾಯಿ. ಆ ಶಕ್ತಿ ನನ್ನಲ್ಲಿದೆ, ಉಪಯೋಗ ಮಾಡ್ಕೊಳ್ಳಿ. ಆದ್ರೆ ನಾನು ಹೇಳಿದ್ದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ನೀವು ಕರ್ಕೊಂಬನ್ನಿ ಅಮ್ಮ. ಚಿಂತೆ ಮಾಡಬೇಡಿ, ಮಗಳ ಬಗ್ಗೆ ಯಾವುದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಇದು ನನ್ನ ಪ್ರಕಾರ ವಾಸಿ ಹಾಗೆ ಆಗುತ್ತೆ, ಇದನ್ನ ರೆಡಿ ಮಾಡೋಣ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ಪತ್ರಗಳತ್ತ ಗಮನ ಹರಿಸೋ ಸಮಯ ಆಗಿದೆ. ಮೈಸೂರಿನ ಶಾರದಾದೇವಿ ನಗರದಿಂದ ವನಿತಾ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ವನಿತಾ ಅವರು ಹೇಳ್ತಾ ಇದ್ದಾರೆ, ಜನ್ಮ ದಿನಾಂಕ ತಿಳಿಸಿದರೆ 26/9/66 ಇಸವಿ, ಸಮಯ ಬೆಳಗ್ಗೆ 8:10 ಅಂತ ಹೇಳಿದರೆ, ಸೋಮವಾರ, ನಕ್ಷತ್ರ ಧನಿಷ್ಠ ನಕ್ಷತ್ರ 2ನೇ ಚರಣ ಅಂತ ತಿಳಿಸಿದ್ದಾರೆ. ಮದುವೆಗೆ ಮನೆಯಲ್ಲಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಗುರುಜಿ, ಆದರೆ ಮದುವೆ ವಿಷಯ ಬಂದಾಗೆಲ್ಲ ಏನಾದರೂ ಒಂದು ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಮದುವೆ ಯಾವುದು ಫಿಕ್ಸ್ ಆಗದೆ ಹೋಗ್ತಾ ಇದೆ. ಶತಾಯ ಗತಾಯ ಏನಾದರೂ ಒಳ್ಳೆಯದು ಆಗಬಾರ್ದು ಇವರಿಗೆ ಅಂತ ಮನೆಯಲ್ಲೇ ಜನ ಸಾಕಷ್ಟು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ. ಏನಾದರೂ ಮಾಟ ಮಂತ್ರ ಮಾಡಿಸಿರ್ಬೋದಾ ಅನ್ನುವಂಥ ಒಂದು ಭಾವನೆ ನನ್ನಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಒಬ್ಬ ತಮ್ಮ ಇದ್ದಾನೆ, ತಂಗಿ ಇದ್ದಾರೆ, ನನಗೆ ಮದುವೆ ಆಗದೆ ಅವ್ರು ಯಾರಿಗೂ ಮುಂದೆ ಜೀವನದಲ್ಲಿ ಏಳಿಗೆ ಇಲ್ಲ, ಅವ್ರಿಗೂ ಮದುವೆ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂಥ ನಾವು ಪ್ರಯತ್ನಗಳನ್ನು ಮಾಡಿದ್ದೀವಿ, ದೇವಾಲಯಕ್ಕೆ ಭೇಟಿ ನೀಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಮನೆಯಲ್ಲಿ ಏಳಿಗೆ ಆಗದಂತೆ ಯಾರೋ ಮಾಟ ಮಂತ್ರ ಮಾಡಿರ್ಬೋದಾ, ಯಾವಾಗ ನನಗೆ ಮದುವೆ ಆಗುತ್ತಾ ಇಲ್ವಾ ದಯವಿಟ್ಟು ತಿಳಿಸ್ಕೊಡಿ ಅಂತ ಜನ್ಮಕುಂಡಲಿ ಹಾಗೂ ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಜನ್ಮ ಕುಂಡಲಿಯನ್ನು ಕಳಿಸಿದ್ರಿ ನೋಡಿ. ಮೂಲ ಜಾತಕ, ಜಾತಕದ ಒಂದು ನಕ್ಷತ್ರವನ್ನು ಮಾಂದಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಜಾತಕದಲ್ಲಿ ಮಾಂದಿ ದೋಷ ಇರತಕ್ಕಂಥದ್ದು, ಜಾತಕದಲ್ಲಿ ಮಾಂದಿ ದೋಷ ಚಂದ್ರ ನಕ್ಷತ್ರ ತುಂಬ ಚೆನ್ನಾಗಿರತಕ್ಕಂಥದ್ದು ಜಾತಕದಲ್ಲಿ. ಆದರೆ ಲಗ್ನ ಅಂತಂದರೆ ತುಲಾ ಲಗ್ನ, ಸಪ್ತಮದಲ್ಲಿ ರಾಹು ಅಂತ ಹೇಳ್ತಾನೆ ಇದ್ದೆ. ಸಪ್ತಮ ಸ್ಥಾನದಲ್ಲಿ ರಾಹು ಬಂದಾಗ ಮದುವೆ ತುಂಬ ನಿಧಾನ ಆಗುತ್ತೆ. ಮತ್ತು ನೀಚ ಕುಜ, ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಅಲ್ಲೇ ನೀಚ ಕುಜ ಸ್ಥಾನದಲ್ಲಿ ಇದ್ದಾನೆ. ಅಂದರೆ ಕರ್ಕಾಟಕದಲ್ಲಿ ಗುರು ಉಚ್ಚ, ಜೊತೆಯಲ್ಲಿ ನೀಚ ಕುಜನಿರ್ತಾನೆ. 9ನೇ ಮೇಲೆ ಕುಜದೋಷನೂ ಇರತಕ್ಕಂಥದ್ದು. ನಿನ್ನ ರೇಖೆಯ ಹಣೆ ಬರವನ್ನು ನೋಡೋದಾದ್ರೆ ನೋಡಿ, ನಿಮ್ಮ ಒಂದು ಜಾತಕ ಚಕ್ರದ ಒಂದು ಮಾಂದಿ, ವಿಶೇಷವಾಗಿ ತೇಜೋ ಮಾಂದಿ. ಈ ತೇಜೋ ಮಾಂದಿಯ ಪ್ರಕಾರವಾಗಿ ನಿಮ್ಮ ಹಣೆ ಬರದಲ್ಲಿರ್ತಕ್ಕಂಥದ್ದು ಒಂದು ಸರ್ಪದೋಷ, ಎರಡನೇದಾಗಿ ಕುಜದೋಷವು ಕಾಣಿಸ್ತಿರ್ತಕ್ಕಂಥದ್ದು, ಮೂರನೇದಾಗಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಪಾಪಗ್ರಹಗಳು, ಪೂರ್ವ ಪುಣ್ಯ ದೋಷಗಳು. ಈ ರೀತಿ ಇದ್ದಾಗ ಜೀವನದಲ್ಲಿ ಏನಾಗುತ್ತೆ, ಜೀವನದಲ್ಲಿ ಎಲ್ಲ ಅರ್ಧಂಬರ್ಧ ಆಗುತ್ತೆ, ಯಾವುದೇ ಥರದ ನೆಮ್ಮದಿ ಇಲ್ಲ. ನಿನ್ನ ಎಜುಕೇಷನ್ನು ಅಷ್ಟೇ, ಏನೋ ಓದ್ಬೇಕು ತುಂಬ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರಿ, ಅದು ಲೈಫಲ್ಲಿ ಸಕ್ಸಸ್ ಆಗಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರು ನೆಮ್ಮದಿಯಾಗಿಲ್ಲ ಅಂತ ಗೊತ್ತಾಗ್ತಿದೆ. ಮದುವೆ ಆಗಬೇಕು, 9 ದಿನಗಳ ಕಾಲ ಸತತವಾಗಿ ಬಿಳಿ ಎಕ್ಕದ ಗಿಡ ಪೂಜೆ, ಅದು ಕಂಪ್ಲೀಟ್ ಆದ ನಂತರ 108 ದಿನಗಳ ಕಾಲ ಪ್ರತಿದಿನವೂ ಸಹ ಗುರು ದೇವಸ್ಥಾನಕ್ಕೆ ಹೋಗಿ ಒಂದು ದೀಪದಾನವನ್ನು ಮಾಡಬೇಕು. ಒಂದು ಇಡಿಯಷ್ಟು ಅಥವಾ 3 ಇಡಿಯಷ್ಟು ಒಂದು ತಟ್ಟೆಯಲ್ಲೋ ಅಡಿಕೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಒಂದೇ ಒಂದು ಹಣತೆ ಇಡಿ, ಸ್ವಲ್ಪ ತುಪ್ಪ ಹಾಕಿ, ದೀಪ 2 ಬತ್ತಿಯನ್ನು ಇಟ್ಟು ದೀಪ ಹಚ್ಚಿ, ಅದನ್ನು ಭಗವಂತನಿಗೆ ಆರತಿ ಮಾಡಿ ಆ ದೇವಸ್ಥಾನದಲ್ಲಿ ದೀಪದಾನ ಪ್ರತಿ ದಿನ ಸಾಯಂಕಾಲ 6-7 ಗಂಟೆ ಈ ಸಮಯದಲ್ಲಿ ಒಂದು 108 ದಿನಗಳ ಕಾಲ ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ ಬಿಟ್ಟು ಅದನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 108 ದಿನ ಮುಗಿಯೋಷ್ಟು ಒಳಗಡೆ ನಿಮಗೆ ಮದುವೆ ಫಿಕ್ಸ್ ಆಗುತ್ತೆ. ಮತ್ತು ಪ್ರತಿದಿನವೂ ಸಹ ವಸ್ಲಲ್ಲಿ ಈ ಮಾಟ ಮಂತ್ರ ದೋಷ ಏನೇನೋ ಹೇಳಿದ್ರಲ್ಲ ಆ ದೋಷ ಹೋಗಲಿಕ್ಕೆ ಸಾಸಿವೆ ಎಣ್ಣೆ ತರಿಸ್ಕೊಂಡು ಆ ಸಾಸಿವೆ ಎಣ್ಣೆಯಲ್ಲಿ ಮನೆಯಲ್ಲಿ ವಸಲ ಮೇಲೆ ಒಂದು ನಿಂಬೆ ಹಣ್ಣನ್ನು ಇಟ್ಟು ಕಟ್ ಮಾಡಿ 2 ಹೋಲ್ಡ್ ಮಾಡಿ ಉಲ್ಟಾ ಮಾಡಿ ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ. ಇದನ್ನು 108 ದಿನಗಳ ಕಾಲ ಮಾಡಿ. ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ವೈಬ್ರೇಷನ್ ಇದ್ದರೂ ಹೊರಗಡೆ ಹೋಗುತ್ತೆ, ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಚಿಂತೆ ಮಾಡಬೇಡಿ, ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ಗೋವಿಂದ ರಾಜು ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಗೋವಿಂದ ರಾಜು ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ಕೈವಾರ ಗೋವಿಂದ ರಾಜು. ಸರಿ, ಶ್ವೇತಾ ಅಂತ ಹೇಳಿ. ಶ್ವೇತಾ ಬಗ್ಗೆ ಡೇಟ್ ಆಫ್ ಬರ್ತ್ ತಿಳಿಸಿ. 10/2/1988. 10/2/1988 ಇಸ್ವಿ. ಸಮಯ ಹೇಳಿ ಸರ್. ಮೇಡಮ್, ತಿಳಿದ್ರೇನು ಸಮಯ ಎಕ್ಸಾಕ್ಟ್ ಅಂದ್ರೆ 6:30. ಸಾಯಂಕಾಲನಾ ಬೆಳಗ್ಗೆನ? ಬೆಳಗ್ಗೆ. ಬೆಳಗ್ಗೆ ಬೆಳಗ್ಗೆ 6:30. ಜನ್ಮರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ತಿಳಿಸಿ. ಇಲ್ಲ ಮೇಡಮ್, ಗೊತ್ತಿಲ್ಲ. ಸರಿ, ಪರವಾಗಿಲ್ಲ. ಗುರುಜಿ ಅವರಿದ್ದಾರೆ, ಗೋವಿಂದ ರಾಜು ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ಕಾರ ಸರ್, ಗುರುಜಿಗಳ. ನಮಸ್ತೆ. ಬುಧವಾರ ಬೆಳಗ್ಗೆ ಹುಟ್ಟಿರದ ಮಗು? ಬುಧವಾರ ಬೆಳಗ್ಗೆ. ಸ್ವಾತಿ ನಕ್ಷತ್ರ ತುಲಾ ರಾಶಿ ಬರ್ಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಹುಟ್ಟಿದಾಳೆ ನೋಡಿ. ರಮಲ ಶಾಸ್ತ್ರದ ಪ್ರಕಾರ ತೃತೀಯ ಸ್ಥಾನ ತೋರಿಸ್ತಿದೆ. ಜನ್ಮ ರವಿ, ಜನ್ಮ ಬುಧ. ಮದ್ವೆ ಆಯ್ತಾ ಮಗುಗೆ? ಇಲ್ಲ ಮೇಡಮ್, ಆಗಿಲ್ಲ. ನೋಡ್ತಾ ಇದ್ದೀವಿ. ಎಸ್, ನೋಡಿ, ಜಾತಕ ತುಂಬಾ ಚೆನ್ನಾಗಿದೆ.
ಆದ್ರೆ ಜಾತಕದಲ್ಲಿ ತುಂಬಾ ವಿಶೇಷವಾಗಿ ಏನ್ ಓದಿದಾರೆ ಮಗಳು? ಬಿ ಕಂಪ್ಲೀಟ್ ಆಯ್ತಾ? ಎಸ್, ಮದುವೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಜಾತಕ ತುಂಬಾ ಚೆನ್ನಾಗಿದೆ, ಜಾತಕದಲ್ಲಿ ಯಾವ್ದೇ ತರದ ದೋಷ ಇಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ, ಜನ್ಮ ರವಿ ಜನ್ಮ ಬುಧ ಲಗ್ನದಲ್ಲೇ ಇರತಕ್ಕಂಥದ್ದು, ಪಿತೃದೋಷ ಅಂತ ಹೇಳ್ತೀವಿ. ಮೊದಲನೇ ಮಗಳ ನಿಮ್ಗೆ ಇವರು, ಎರಡನೇ ಮಗಳ? ಮೊದಲನೇ ಮಗಳು ಯಾವ ಮಗಳು? ಮೊದಲನೇ ಮಗಳಿಗೆ ಮದುವೆ ಆಗಿದೆ. ಓಕೆ, ಆಕೆ ಇಲ್ಲೇ ಬೆಂಗಳೂರಲ್ಲಿ. ಓಕೆ ರೈಟ್. ನಿಮ್ಗೆ ಗಂಡ ಮಕ್ಳು? ಲಾಸ್ಟ್. ಓಕೆ ರೈಟ್. ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, ಈ ಮಗು ಕೈಯಲ್ಲಿ ಪ್ರತಿ ಭಾನುವಾರ ಭಾನುವಾರ ಆದಿತ್ಯ ಹೃದಯ ಮಂತ್ರವನ್ನು ಒಂದ್ಸರಿ ಹೇಳಿಸಿ, ಪ್ರತಿ ಭಾನುವಾರ ಭಾನುವಾರ ಒಂದು ತುಳಸಿ ಮಾಲೆಯನ್ನ ಆ ಒಂದು ಭಗವಂತನಿಗೆ ಅರ್ಪಣೆ ಮಾಡಬೇಕು, ವಿಷ್ಣು ದೇವಸ್ಥಾನಕ್ಕೆ ಯಾವ್ದಾದ್ರು. ಒಂದು 16 ವಾರಗಳ ಕಾಲ ಕೊಡಿಸ್ಬಿಡಿ, ಕೋಪನೂ ಕಮ್ಮಿ ಆಗತ್ತೆ, ನಿಮ್ಮ ಮಾತು ಕೇಳ್ತಾಳೆ, ನೀವು ತೋರಿಸಿದ ವರನನ್ನು ಮದುವೆ ಆಗ್ತಾಳೆ. ಇವಳಿಗೆ ಜಾತಕದ ಪ್ರಕಾರ ನಿಮ್ಮ ಮನೆಯ ಉತ್ತರ ದಿಕ್ಕಿನಿಂದ ಬರ್ತಕ್ಕಂಥದ್ದು ಮೊದಲನೇ ಮಗನೇ ಆಗಿರ್ತಾನೆ, ಅವನು ಸೇಮ್ ರಿಲೇಟೆಡ್ ಓದಿರ್ತಾನೆ. ಒಳ್ಳೇದಾಗ್ಲಿ, ನಮಸ್ತೆ. ದೇವಿಕಾ ಅವರು ಮಾರಥಳ್ಳಿಯಿಂದ ಕರೆ ಮಾಡಿದರೆ, ಬನ್ನಿ ಮಾತಾಡಿಸೋಣ. ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್. ದೇವಿಕಾ ಮಾರುತ್ತಳಿಂದ ಹೇಳಿ ಹೇಳಿ, ಯಾರ ಬಗ್ಗೆ? ನಂದು ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಜನ್ಮ ದಿನಾಂಕ ತಿಳಿಸಿ ದೇವಿಕಾ. ಎಸ್ ಮ್ಯಾಮ್, 1691. ಸಮಯ ಹೇಳಿ. 91. ಸಮಯ ಗೊತ್ತಿಲ್ಲ ಮ್ಯಾಮ್. ಸಮಯ ಗೊತ್ತಿಲ್ಲ. ಜನ್ಮರಾಶಿ ನಕ್ಷತ್ರದ ಬಗ್ಗೆ ಏನಾದ್ರೂ ಮಾಹಿತಿ? ಮೀನರಾಶಿ ನಕ್ಷತ್ರ, ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ, ಮೀನ ರಾಶಿ ಅಂತ ಹೇಳ್ತಿದ್ರ. ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ದೇವಿಕಾ ನಮಸ್ತೆ. ಅಮ್ಮ ನಮಸ್ತೆ. ಗುರುಜಿ ಹೇಳಿ ತಾಯಿ. ಸರ್, ಇದು ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಒಂದ್ ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಗುರುಜಿ, ಮದುವೆನೇ ಆಗ್ತಾ ಇಲ್ಲ. ಯಾವಾಗಿಂದ? ಆಲ್ಮೋಸ್ಟ್ ಒಂದ್ ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ. 3 ವರ್ಷದಿಂದ ಇನ್ನ ವರನೇ ಸಿಕ್ಕಿಲ್ಲ. ಬಂದ್ರು ಕೂಡ ಏನೋ ಜಾತಕ ಸೆಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಅಮ್ಮ ನೋಡು, ನಿನ್ನ ಜಾತಕದಲ್ಲಿ ಜಾತಕ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಜಾತಕದಲ್ಲೇ ಹುಟ್ಟಿರ್ತಕ್ಕಂಥದ್ದು ಚತುಸ್ಥಾನ ನೋಡಿ. ಚತುಸ್ಥಾನದಲ್ಲಿ ರಮಲಶಾಸ್ತ್ರ ಪ್ರಕಾರ ಚತುಸ್ಥಾನ ತೃತೀಯ ಗ್ರಹ ಅಂದ್ರೆ, ತೃತೀಯ ಗ್ರಹ ಅಂದ್ರೆ ಕುಜ. ಕುಜನು 4ನೇ ಸ್ಥಾನದಲ್ಲಿ ಕೂತಿರೋದ್ರಿಂದ ಕುಜ ದೋಷ ಇದೆ, ನೀಚ ಕುಜ. ನಿನ್ ಜಾತಕ ತೋರಿಸ್ಕೊಂಡಿದ್ರಾ? ಇಲ್ಲ ಸರ್, ನನ್ ಜಾತಕ ತೋರಿಸ್ಕೊಂಡಿಲ್ಲ. ಕುಜ ನೀಚ ಸ್ಥಾನದಲ್ಲಿ ಇದ್ದಾನೆ, ನೀಚ ಸ್ಥಾನದಲ್ಲಿ ಇರೋದ್ರಿಂದ ಕುಜ ದೋಷ ಬಂದಿರತಕ್ಕಂಥದ್ದು. ಆ ಕುಜ ದೋಷ ಇರೋದ್ರಿಂದ ನಿನ್ ಜೀವನದಲ್ಲಿ ಮ್ಯಾರೇಜ್ ಅನ್ನೋದು ಲೇಟ್ ಲೇಟ್ ಆಗ್ತಿದೆ. ಏನು ಚಿಂತೆ ಮಾಡ್ಬೇಡಿ, ಈ ಮೇ ನಲ್ಲಿ ನಿಮ್ಗೆ ಮದುವೆ ಫಿಕ್ಸ್ ಆಗ್ಬಿಡುತ್ತೆ. ಎಷ್ಟನೇ ಮಗಳು ನಿಮ್ ತಂದೆಗೆ ನೀವು? ಒಬ್ಳೇ ಮಗಳು, ಇಬ್ರು ಹುಡುಗರು ಇದ್ದಾರೆ. ಒಬ್ಳೇ ಮಗಳು. ಮೊದಲನೇ ಮಗಳ ಕೊನೆ ಮಗಳ ನೀವು? ಎಸ್ ರೈಟ್ ಅಮ್ಮ. ತುಂಬಾ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ. ಗುರು ಮತ್ತೆ ಶುಕ್ರ ಜೊತೆಯಲ್ಲಿ ಇರ್ತಾರೆ. ಏನ್ ಓದಿದ್ಯಾ ನೀನು? ಸೆಕೆಂಡ್ ಪಿಯುಸಿ ಕಂಪ್ಲೀಟ್ ಆಗಿದೆ. ಮತ್ತೆ ಮುಂದೆ ಹೈಯರ್ ಸ್ಟಡೀಸ್ ಏನ್ ಹೋಗಿಲ್ವಾ? ಇಲ್ಲ ಸರ್, ಸ್ವಲ್ಪ ಮನೆ ಪ್ರಾಬ್ಲಮ್. ಓಕೆ ರೈಟ್ ಅಮ್ಮ, ಒಳ್ಳೇದಾಗ್ಲಿ ತಾಯಿ, ಚಿಂತೆ ಮಾಡಬೇಡಿ. ಒಂದು 9 ದಿನ ಕಂಟಿನ್ಯೂಸ್ ಆಗಿ ಒಂದು ಬಿಳಿ ಎಕ್ಕದ ಗಿಡ ಪ್ರದಕ್ಷಿಣೆ ಮಾಡಿಕೊಂಡು ಪ್ರತಿ ಮಂಗಳವಾರ ಮಂಗಳವಾರ ಅಮ್ಮನವರ ದೇವಸ್ಥಾನದಲ್ಲಿ ಸಾಯಂಕಾಲ 6 ರಿಂದ 7 ಗಂಟೆ ಸಮಯದಲ್ಲಿ ದೇವಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ, ರಾಜರಾಜೇಶ್ವರಿ ಅಥವಾ ಚಂಡಿಕಾ ಅಥವಾ ಯಾವ್ದಾದ್ರು ಗಂಗಮ್ಮ ಯಾವ್ದಾದ್ರು ಸರಿ, ಅಮ್ಮನವರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಸಿಗುತ್ತೆ, ಆ ಕಲ್ಲು ಸಕ್ಕರೆ ಸ್ವಲ್ಪ ತಗೊಂಡೋಗಿ ಅದ ಒಂದು ನಿಂಬೆಹಣ್ಣು ತಗೊಂಡೋಗಿ ನಿಂಬೆಹಣ್ಣು ಕಟ್ ಮಾಡಿ 2 ಹೋಲ್ ಮಾಡಿ ಕೆಂಪು ಕಲ್ಲು ಸಕ್ಕರೆ ಒಂದು ವೀಳ್ಯದೆಲೆ, ಆ ವೀಳ್ಯದೆಲೆ ಮೇಲೆ ಕೆಂಪು ಕಲ್ಲು ಸಕ್ಕರೆ 2, ಅದ್ರ ಮೇಲೆ ನಿಂಬೆಹಣ್ಣನ್ನು ಹಿಟ್ಟು ತುಪ್ಪ ಹಾಕಿ ದೀಪ ಹಚ್ಬಿಟ್ಟು ಬರಬೇಕು. ಈ ರೀತಿ ಒಂದು 16 ವಾರ, ವಾರಕ್ಕೊಂದ್ಸರಿ 2 ವೀಳ್ಯದೆಲೆ 2 ಕೆಂಪು ಕಲ್ಲು ಸಕ್ಕರೆ ತುಂಡು, ಅದ್ರ ಮೇಲೆ 1 ನಿಂಬೆಹಣ್ಣು ಕಟ್ ಮಾಡಿ 2 ಹೋಲ್ ಇಟ್ಟು ತುಪ್ಪ ಹಾಕಿ ದೀಪ ಹಚ್ಬೇಕು. ಒಂದು 16 ವಾರ ಮಾಡೋ ತಾಯಿ, 16 ವಾರ ಮುಗಿಯೋಷ್ಟ್ರೊಳಗಡೆ ನಿನ್ನ ಮದುವೆ ಫಿಕ್ಸ್ ಆಗಿರುತ್ತೆ. ಮತ್ತೆ ಶುಭವಾರ್ತೆ ಲೆಟರ್ ಕಳಿಸಿ, ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಬಾಗಲಕೋಟೆಯಿಂದ ಶಾಂತಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡಿಸೋಣ. ಹಲೋ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಶಾಂತಾ ಅವರು, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಮಗಳ ಹೆಸರನ್ನ ತಿಳಿಸಿ. ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿಯವರು ಡೇಟ್ ಆಫ್ ಬರ್ತ್ ಹೇಳಿ. 27/1/85. 27/1/85. ಸಮಯ ಹೇಳಿ. ರಾತ್ರಿ 11:45. ರಾತ್ರಿ 11:45. ಜನ್ಮರಾಶಿ ನಕ್ಷತ್ರ ತಿಳಿಸಿ ಶಾಂತ ಅವರೇ. ಮೀನ ರಾಶಿ, ರೇವತಿ ನಕ್ಷತ್ರ. ಸರಿ, ಗುರುಜಿ ಅವರಿದ್ದಾರೆ, ಲಕ್ಷ್ಮಿ ಕುರಿತಾಗಿ ನಿಮ್ಮ ಪ್ರಶ್ನೆ. ನಮಸ್ತೆ ಅಮ್ಮ. ನಮಸ್ಕಾರ. ನಮಸ್ತೆ ಮೇಡಮ್. ಭಾನುವಾರ ತಾಯಿ ಹುಟ್ಟಿದ್ದು? ಹಾ, ಭಾನುವಾರ ರಾತ್ರಿ. ಭಾನುವಾರ ರಾತ್ರಿ ರೇವತಿ ನಕ್ಷತ್ರ ಮೀನ ರಾಶಿ ನೋಡೋಣ. ರಮಲಶಾಸ್ತ್ರ ಚತುಸ್ಥಾನ, ಚತುಸ್ಥಾನ ತೋರಿಸ್ತಿರ್ತಕ್ಕಂಥದ್ದು. ಮದ್ವೆ ಆಯ್ತಮ್ಮ ಮಗಳಿಗೆ? ಇಲ್ರಿ, ಈಗ 4 ವರ್ಷ ಆತ ನೋಡಾಕತ್ತು, ಎಲ್ಲಿ ಅದು ಸಟ್ಟ ಆಗುವಂತ. ಹೌದಮ್ಮ ನೋಡು, ಚತುಸ್ಥಾನದಲ್ಲಿ ಕನ್ಯಾ ಲಗ್ನದಲ್ಲಿ ಹುಟ್ಟಾಳ, ಕನ್ಯಾ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕುಜ ಇರ್ತಾನ. ಸಪ್ತಮ ಸ್ಥಾನದಲ್ಲಿ ಕುಜದೋಷ, ಕುಜದೋಷ ಇದ್ದಾಗ ಮದ್ವೆ ತುಂಬಾ ನಿಧಾನ ಆಗುತ್ತೆ ಅಂತ ನೋಡಿ, ರಮಲಶಾಸ್ತ್ರದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ತುಂಬಾ ವಿಶೇಷ. ಆದ್ರೆ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಜೊತೆಯಲ್ಲಿ ಬುಧನೂ ಇದ್ದಾನೆ, ಶುಭಗ್ರಹಗಳ ಜೊತೆ ಇದ್ದಾನೆ.
ಆದ್ರೆ ಕುಜದೋಷ ಇರೋದ್ರಿಂದಾನೆ ಮದುವೆ ನಿಧಾನ ಆಗ್ತಿದೆ. ಈ ದಿನ ಬರುವಂತ ಎಲ್ಲಾ ಫೋನ್ ಕಾಲ್ಸ್ಗೂ ಲೆಟರ್ಸ್ಗೂ ಕುಜದೋಷ ಒಂದೇ ತೋರಿಸ್ತಿದೆ. ನಿಮ್ಮ ಮಗಳಿಗೂ ಸಹ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯನ ದೇವಸ್ಥಾನ ಇರುತ್ತಾ ಅಲ್ಲಿ ನಾಗಪ್ಪನ ಕಟ್ಟಿ ಅಂತ ಹೇಳಿ ನಮ್ಮ ಕ್ಷೇತ್ರದೊಳಗ ನವನಗರ ಐತ್ರಿ ಅದ. ಹಾ, ಅಲ್ಲಿ ಪ್ರತಿ ಮಂಗಳವಾರ ಮಂಗಳವಾರ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಮಂಗಳವಾರ ಒಪ್ಪತ್ತು ಊಟ ಮಾಡ್ಬೇಕು. ಈ ರೀತಿ ಒಂದು 16 ಮಂಗಳವಾರ ಮಾಡ್ಬೇಕು. ಈ 16 ಮಂಗಳವಾರ ಮುಗಿಯ ತನಕ ಪ್ಯೂರ್ಲಿ ವೆಜಿಟೇರಿಯನ್ ಆಗಿರ್ಬೇಕು, ನಾನ್ ವೆಜ್ ಏನು ಸೇವನೆ ಮಾಡಬಾರ್ದು. ಮತ್ತೆ ಪ್ರತಿ ಗುರುವಾರ ಗುರುವಾರ ಅರಳಿ ಮರದ ಬುಡದಲ್ಲಿ ಒಂದ್ ತುಪ್ಪದ ದೀಪ ಹಚ್ಚಿ ಒಂದ್ 5 ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ಬೇಕು. ಈ ರೀತಿ ಒಂದ್ 16 ವಾರ ಮಾಡಿಸ್ರಿ. ಇದು ಮುಗಿಯಷ್ಟು ಒಳಗಡೆ ನಿಮ್ ಮಗಳ ಮದ್ವೆ ನಿಶ್ಚಯ ಆಗುತ್ತೆ. ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಓದಿದಾಳ ಮಗಳು? ಆಕಿ ಎಂಸಿ ಆಗೈತ್ರಿ. ಈಗ ಉದ್ಯೋಗ ಎಲ್ಲಿ ಮಾಡ್ತಿದಾರೆ? ಎಲ್ಲಿ ಇಲ್ಲ ಇಲ್ರಿ, ನಾವು ಕಳ್ಸಿಲ್ರಿ. ಇದು ಇದು ನೋಡೋ ಸಲುವಾಗಿ ಅಂತ ಇಟ್ಕೊಂಡ್ಬಿಟ್ಟಿವ್ರಿ. ಎಂಸಿ ಓದ್ಸಿ ಮನೇಲಿ ಇಟ್ಕೊಂಡಿದ್ರೆ ಮಗಳನ್ನ 4 ವರ್ಷದಿಂದ. ಸರಿಮಾ, ಒಳ್ಳೇದಾಗ್ಲಿ ತಾಯಿ, ನೀವೇನ್ ಚಿಂತೆ ಮಾಡ್ಬೇಡಿ. ನಿಮ್ಮ ಮಗಳಿಗೆ ಮೊದಲನೇ ವರನ ಸಿಗ್ತಾನೆ. ನಿಮ್ಮ ಮನೆಯ ದಕ್ಷಿಣ ಭಾಗದಿಂದ ಬರ್ತಾನೆ. ಆ ಮನೆಯಲ್ಲಿ ಇಬ್ಬರು ಗಂಡ್ ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರೋದಿಲ್ಲ. ಅಂತ ಕುಟುಂಬದಿಂದ ಇರ್ತಾರೆ. ಅವ್ರ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು ಅಂಗವಿಕಲರ ಆಗಿರ್ತಾರೆ ಅಂತ ಜಾತಕ ತೋರಿಸ್ತಿದೆ. ನೋಡ್ಕೊಳ್ಳಿ, ಅಂತ ಕುಟುಂಬದಿಂದ ಬರುವಂತದ್ದು ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ತಾಯಿ. ನಾನು ಹೇಳಿದ್ದನ್ನ ನೀವು ಮಾಡಿ, ಆ ಮಗಳಿಗೆ ಖಂಡಿತ ಮದುವೆ ನಿಶ್ಚಯ ಆಗತ್ತೆ. ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರೇ, ಸೊಲ್ಲಾಪುರದಿಂದ ಸಂತೋಷ್ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡಿಸೋಣ. ಹಲೋ ಹಲೋ, ನಮಸ್ತೆ ಸಂತೋಷ್ ಅವರೇ. ನಮಸ್ಕಾರ ಮೇಡಮ್ ಅವರ. ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸಂತೋಷ್ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಅಥವಾ ಆ ಒಂದು ಜಾಗದಿಂದ ಹೊರಗೆ ಬಂದು ಮಾತಾಡಿ. ಹಲೋ, ಸಂಪರ್ಕ ಕಟ್ ಆಗಿದೆ ಅಂತ ಭಾವಿಸ್ತೀನಿ. ವೀಕ್ಷಕರು, ದಯವಿಟ್ಟು ಗುರುಗಳೊಂದಿಗೆ ಮಾತನಾಡುವಾಗ ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿ ಅಥವಾ ಆ ಒಂದು ಜಾಗದಿಂದ ಹೊರಗೆ ಬಂದು ಗುರುಗಳೊಂದಿಗೆ ನೀವು ಮಾತನಾಡಬಹುದಾಗಿದೆ. ಪತ್ರಗಳನ್ನ ನೋಡೋ ಸಮಯ ಆಗಿದೆ ಗುರುಜಿ. ಪತ್ರವನ್ನ ಶಾಂತಾರಾಮ್ ಅವರು ಬರೆದಿದ್ದಾರೆ. ಪತ್ನಿಯ ಹೆಸರು ಸರೋಜಮ್ಮ ಅಂತ ತಿಳಿಸ್ತಾ ಇದ್ದಾರೆ ಗುರುಜಿ. ಕಾರ್ಯಕ್ರಮವನ್ನು ನಾವು ತಪ್ಪದೇ ವೀಕ್ಷಿಸ್ತೀವಿ. ನಮ್ಮ ಮನೆಯ ದೇವರು ರೇಣುಕಾ ಯಲ್ಲಮ್ಮ ಹಾಗೂ ಆಂಜನೇಯ ಸ್ವಾಮಿ ಅಂತ ತಿಳಿಸಿದ್ದಾರೆ. ಮದುವೆ ದಿನಾಂಕ ಹೇಳಿದರೆ 25/82 ಗುರುವಾರ ಆಗಿರುತ್ತೆ. 4 ಜನ ಮಕ್ಕಳಿದ್ದಾರೆ, 3 ಜನ ಗಂಡ್ಮಕ್ಳು, 1 ಹೆಣ್ಮಗು ಅಂತ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಮಸ್ಯೆ ಆಗಿದೆ. ಈ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಒಂದು ಏನಾದರೂ ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಿದ್ದಾರೆ. ಜೈ ಜಗಜ್ಜನನಿ. ಪರಿಹಾರವನ್ನು ಕೇಳಿದ್ರಿ. ಧನಸ್ಥಾನ, ದ್ವಿತೀಯ ಸ್ಥಾನ, ದ್ವಿತೀಯ ಚಂದ್ರಸ್ಥಾನ, ಚಂದ್ರಮೌಳೇಶ್ವರ. ಪ್ರತಿ ಸೋಮವಾರ ಸೋಮವಾರ ರಾತ್ರಿ ಒಂದು ತಟ್ಟೆ, ಆ ತಟ್ಟೆಯಲ್ಲಿ ಅರಿಶಿನದ ನೀರನ್ನ ಹಾಕಬೇಕು. ಅದರ ಮಧ್ಯದಲ್ಲಿ ಒಂದು ಬಿಳಿ ದಾಸವಾಳ ಹೂವು ಅಥವಾ ಕೆಂಪು ದಾಸವಾಳದ ಹೂವು, ಜಪಾ ಕುಸುಮ ಅಂತಂದ್ರೆ ದಾಸವಾಳ, ಆ ಹೂವನ್ನು ಒಂದಿಡಬೇಕು. ಅದರಲ್ಲಿ ಈ ಒಂದು ಸಾಸಿವೆ ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡತಕ್ಕಂಥ ಒಂದು ಸಾಸಿವೆ ಎಣ್ಣೆ ದೀಪ, ಒಂದು ತುಪ್ಪದ ದೀಪವನ್ನು ಇಡಬೇಕು. ಅಲ್ಲಿ ಇಟ್ಟು ಅಲ್ಲಿ ಶಿವನ ಅಷ್ಟೋತ್ರ ಹೋಗ್ಕೋರು ಮತ್ತು ಚಂದ್ರಗ್ರಹಣ ಅಷ್ಟೋತ್ರ ಓದ್ಕೊಂಡು ಆ ನೀರಿನಿಂದ ಮನೆಗೆ ಹಿಳೆ ತೆಗೆದು ಹೊರಗಡೆ ಇಟ್ಬಿಡ್ಬೇಕು. ಇಡ್ತೀವಿ ಸೋಮವಾರ ಸೋಮವಾರ, ಒಂದು 16 ಸೋಮವಾರ ಮಾಡಿ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಆ ನೀರನ್ನು ಗಿಡಕ್ಕೋ ಮರಕ್ಕೋ ಹಾಕ್ಬಿಡ್ಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು 16 ಸೋಮವಾರಗಳ ಕಾಲ ಮಾಡ್ತಾ ಇರಲಿ. ಪ್ರತಿದಿನ ನೀವು ಮಾಡಬೇಕಾದ್ರೂ ನೀವು ಕರೆಕ್ಟಾಗಿ ಆರ್ಥಿಕ ಸಮಸ್ಯೆಯಿಂದ ನಾವು ಬಿಡುಗಡೆ ಆಗಬೇಕು, ನಮ್ಮ ಆರ್ಥಿಕತೆಯಲ್ಲಿ ಪ್ರಗತಿ ಆಗಬೇಕು. ಇಷ್ಟೇ ನಿಮ್ಮ ಸಂಕಲ್ಪ, 100 ಅನ್ಕೊಂಡು ಮಾಡೋದಲ್ಲ. ಆರ್ಥಿಕತೆ ಅಂತ ಕೇಳಿದ್ರಿ, ಅದಕ್ಕೆ ತಕ್ಕಂತ ಈ ಒಂದು ವೃತ್ತವನ್ನು ಮಾಡ್ಕೊಂಬಿಡಿ. ಖಂಡಿತ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣಿಸುತ್ತೆ. ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರೇ, ಸುನಂದ ಅವರು ಕರೆ ಮಾಡಿದ್ದಾರೆ ಸೋಲಾಪುರದಿಂದ, ಬನ್ನಿ ಮಾತಾಡಿಸೋಣ. ಹಲೋ ಹಲೋ, ನನ್ನ ಮಗಳ ಮದುವೆ ಆಗಿದೆ. ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಳಿ ಸುನಂದ ಅವರು, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳು 28/10/86 28/10/86 ಇಸವಿ. ಸಮಯ ಹೇಳಿ. ಸಮಯ ಸಂಜೆ 5:00 to 5:30 ತನಕ. 5:00 to 5:30. ಮಗಳ ಹೆಸರನ್ನ ತಿಳಿಸಿ ಸುನಂದ ಅವರೇ. ದೀಪಾಳಿ ಕಾಮತ್. ದೀಪಾಳಿ, ಸರಿ. ಜನ್ಮರಾಶಿ ನಕ್ಷತ್ರವನ್ನ ತಿಳಿಸಿ. ಸಿಂಹರಾಶಿ ಮಕರ ನಕ್ಷತ್ರ. ಮಕರ ನಕ್ಷತ್ರ ಸಿಂಹರಾಶಿ ಅಂತ ಹೇಳ್ತಿದ್ದೀರಾ ಗುರುಜಿ ಅವರಿದ್ದಾರೆ. ಮಾತಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಸುನಂದ ಅವ್ರೆ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಮಂಗಳವಾರ ಹುಟ್ಟಿರೋದ? ಹೌದು, ಮಂಗಳವಾರ ಹುಟ್ಟಿದ್ದು. ಮದುವೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ರಮಲಶಾಸ್ತ್ರದಲ್ಲಿ. ನೋಡಿ, ರಮಲಶಾಸ್ತ್ರದಲ್ಲಿ ವಿಶೇಷವಾಗಿ ಜಾತಕದಲ್ಲಿ ತೋರಿಸ್ತಿದೆ ತೃತೀಯ ಸ್ಥಾನ ತುಂಬಾ ಚೆನ್ನಾಗಿದೆ. 12ನೇ ಮನೆಯಲ್ಲಿ ಈ ಮಗುಗೆ ರಾಹು ಇರತಕ್ಕಂಥದ್ದು. ಈ ಮಗು ಸಪ್ತಮ ಸ್ಥಾನದಲ್ಲಿ ಸೂರ್ಯ ಮತ್ತೆ ಶುಕ್ರ, ಶುಕ್ರಾದಿತ್ಯ ಯೋಗ. ಆದ್ರೆ ಸೂರ್ಯ ನೀಚ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ಈ ಹುಡುಗಿ ಹುಟ್ಟಿರ್ತಕ್ಕಂಥದ್ದು ಮಕರ ನಕ್ಷತ್ರ ಸಿಂಹರಾಶಿ ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ, ಹೌದಲ್ವಾ?
ಜಾತಕ ಚೆನ್ನಾಗಿದೆ, ಕೋಪ ಜಾಸ್ತಿ, ಕೋಪ ಕಮ್ಮಿ ಮಾಡ್ಕೊಳ್ಳಿ ಕೇಳಿ ಮಗಳಿಗೆ. ಹೌದು, ಹಠ ಮತ್ತೆ ಕೋಪ ತುಂಬಾ ಎಷ್ಟು ಆ ಕೋಪ ಹಠ ಎರಡು ಕಮ್ಮಿ ಮಾಡ್ಬೇಕು. ಇಲ್ಲಾಂದ್ರೆ ಓದ್ ಮನೆಯಲ್ಲಿ ಹಂಗೆ ಕೋಪ ಹಠ ಇದ್ರೆ ಅವ್ರು ಬೇಗ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅವ್ರಿಗೆ ಹೇಳಿ ಕೋಪ ಹಠ ಹೆಣ್ಣು ಮಕ್ಕಳಿಗೆ ಇಡಬಾರ್ದು, ಇದ್ರೆ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು, ತಾಳ್ಮೆಯಿಂದ ಇದ್ದಾಗ ಜೀವನದಲ್ಲಿ ಬದುಕಬಹುದು ಅಂತ. ಚಿಂತೆ ಮಾಡಬೇಡಿ, ನಿಮ್ಮ ಮಗಳಿಗೀಗ ಗುರುಬಲ ಇದೆ, ಮತ್ತು 12 ಮನೆ ಗುರು ಬಂದರೂ ಸಹ ಏನು ತೊಂದರೆ ಇಲ್ಲ. ವ್ಯಯಸ್ಥಾನ ಆದರೂ ಉಚ್ಚ ಸ್ಥಾನಕ್ಕೆ ಬರ್ತಿದ್ದಾನೆ, ಆ ಸಮಯದಲ್ಲಿ ಸೂರ್ಯ ಒಳ್ಳೆ ಸ್ಥಾನದ ಸಮಯದಲ್ಲಿ ಇರ್ತಾನೆ. ಈ ಮೇ ಕಳೆದ ನಂತರ ನಿಮ್ಮ ಮಗಳಿಗೆ ವಿವಾಹ ಯೋಗ ಕೂಡಿ ಬರ್ತಾ ಇದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನ ಈ ಮಗಳ ಜೀವನದಲ್ಲಿ ತುಂಬಾ ಉತ್ತಮ ಸ್ಥಿತಿ, ಉತ್ತಮ ಜೀವನದಲ್ಲಿ ಅನುಕೂಲ ಸ್ಥಿತಿಗೆ ಹೋಗ್ಬೇಕು, ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು, ಒಳ್ಳೆ ವರನೂ ಸಿಗ್ಬೇಕು ಅಂತಂದ್ರೆ ಪ್ರತಿ ಬುಧವಾರ ಬುಧವಾರ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆಯನ್ನು ಕೊಟ್ಟು ಅಲ್ಲಿ ಒಂದು ಊದೋ ಅಂತದ್ದು, ಪಿಲ್ಲಂಗೋವಿ ಫ್ಲೂಟ್ ಅಂತ ಹೇಳ್ತೀವಿ, ಊದೋ ಅಂತದ್ದು, ಆ ಫ್ಲೂಟ್ ಅನ್ನ, ಆ ಪಿಲ್ಲಂಗೋವಿಯನ್ನ ಬಿದಿರಿನಿಂದ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾವ್ದಾದ್ರೂ ಮಕ್ಕಳು ಬಂದಿದ್ರೆ ಆ ಮಕ್ಕಳಿಗೆ ಒಂದು 9 ವರ್ಷ ಅಥವಾ 12 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳು, ಅದು ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ವಾರಕ್ಕೆ ಒಂದೊಂದು ಫ್ಲೂಟ್ ಅನ್ನ ಕೊಟ್ಬಿಟ್ಟು ಬರ್ಲಿ, ಒಂದು 16 ವಾರ ಮಾಡ್ಲಿ, ಖಂಡಿತವಾಗ್ಲೂ ಉತ್ತಮವಾದ ಒಂದು ವರ ಸಿಗ್ತಾನೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಗುರುಜಿ, ಒಂದು ಪತ್ರವನ್ನ ನೋಡೋಣ. ರಾಜಾಬಾಬು ಅವರು ಪತ್ರವನ್ನ ಬರೆದಿದ್ದಾರೆ. ಹುಸೇನ್ ಸಾಬ್ ತಂದೆ ಹಾಗೂ ತಾಯಿ ಹೆಸರು ಫಕೀರಮ್ಮ ಅಂತ ತಿಳಿಸಿದ್ದಾರೆ. ಆರೋಗ್ಯ ಸಮಸ್ಯೆ ಬಿಡಲಾರದೆ ಕಾಣ್ತಾ ಇದೆ, ದೇಹದಲ್ಲಿ ಯಾವುದೇ ರೀತಿಯಾದಂತ ಶಕ್ತಿ ಇಲ್ಲ, ಬಹಳ ನೋವು, ಎಡಭಾಗದ ಪೂರ್ತಿ ಮೈ ಹಾಗೂ ನರ ದೌರ್ಬಲ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಗುರುಜಿ, ಭಾವಚಿತ್ರವನ್ನ ಕಳಿಸಿದ್ದಾರೆ. ನೋಡಪ್ಪ, ನಿನ್ನ ಒಂದು ಭಾವಚಿತ್ರವನ್ನು ಕಳಿಸಿದೀಯಾ. ಈ ಭಾವಚಿತ್ರದಲ್ಲಿ ತೇಜೋಮಂದಿ ಶಾಸ್ತ್ರ ಪ್ರಕಾರ ಕಣ್ಣು ಹುಬ್ಬುಗಳ ಮೇಲೆ ಇರತಕ್ಕಂತಹ ರೋಗ ನಾಡಿ ಅಂತ ಹೇಳ್ತೀವಿ, ಅದು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಅಂತ. ನಿನ್ನ ಜೀವನದಲ್ಲಿ ಏನಾಗುತ್ತೆ ಅಂತ, ನರಗಳ ಸಮಸ್ಯೆ ಪಟ್ಟಿರುವಾಗೆ ತೊಂದರೆ ಬರುವಂಥದ್ದು, ಅಷ್ಟಸಾಮುದ್ರಿಕೆಯನ್ನು ಕಳಿಸಿದೀಯಾ. ಈ ಅಷ್ಟಸಾಮುದ್ರಿಕೆಯಲ್ಲೂ ಅಷ್ಟೇ ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆ ಆಗುವಂಥದ್ದು, ಜೀವನದಲ್ಲಿ ಎಷ್ಟು ದುಡಿದ್ರೂ ನಿಲ್ಲೋದಿಲ್ಲ ಅಂತ. ಇದಕ್ಕೆ ಸಂಪೂರ್ಣವಾಗಿ ಒಂದು ಸುಲಭ ಪರಿಹಾರ ಅನ್ನೋದಾದ್ರೆ ದಯವಿಟ್ಟು ತಿಳ್ಕೊಳ್ಳಿ. ನಿಮಗೆ 6ನೇ ಸ್ಥಾನ ಷಷ್ಠಮ ಸ್ಥಾನ ತೋರಿಸ್ತಿದೆ. ಆರೋಗ್ಯ ಸ್ಥಾನಕ್ಕೆ ಗಂಧಕ ಭಸ್ಮ ಅಂತ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ, ಗಂಧಕ ಭಸ್ಮ ಬರೆದಿಟ್ಕೊಳ್ಳಿ, ಗಂಧಕ ಭಸ್ಮ. ಆ ಗಂಧಕ ಭಸ್ಮವನ್ನ ತರಿಸಿ ಶುದ್ಧಿ ಮಾಡಿದಂತ ಗಂಧಕ ಭಸ್ಮವನ್ನ ಪ್ರತಿನಿತ್ಯವೂ ಬೆಳಗ್ಗೆ ಒಂದು ವೀಳ್ಯದೆಲೆಯಲ್ಲಿ ಒಂದು ಸ್ವಲ್ಪ ಹಾಕೊಂಡು ಅದ್ರ ಸ್ವಲ್ಪ ಜೇನುತುಪ್ಪ ತಗೊಂಡು ತಿಂತಾ ಬರಬೇಕು. ಒಂದು 3 ತಿಂಗಳ ಕಾಲ ಮಾಡಿದ್ರೆ ರಕ್ತ ಶುದ್ಧಿ ಆಗುತ್ತೆ, ನರಗಳಲ್ಲಿ ಚೈತನ್ಯನೂ ಬರುತ್ತೆ. ಇದನ್ನ ಮಾಡ್ಕೊಳ್ಳಿ. ಮತ್ತೆ ಪ್ರತಿ ಮಂಗಳವಾರ ಯಾವ್ದಾದ್ರೂ ಮಸೀದಿ ಹತ್ರ ಹೋಗಿ ಬೂಂದಿಯನ್ನ ಹಂಚೋದನ್ನ ಮಾಡಿ, ಖಂಡಿತವಾಗ್ಲಿ ಈ ರೀತಿ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದೇ ಆಗುತ್ತೆ. ಸರ್ವೇ ಜನ ಸುಖನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ.